ಒಂದಾನೊಂದು ಕಾಲದಲ್ಲಿ ಒಬ್ಬ ಅಲೆಮಾರಿ ಯುವಕನಿದ್ದ. ಅವನಿಗೆ ಪ್ರಪಂಚ ಸುತ್ತೋದಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವನು ತುಂಬಾ ದೇಶಗಳನ್ನ ನೋಡಿದ್ದ. ಒಂದು ದಿನ ಅವನು ದಾರಿಯಲ್ಲಿ ಹೋಗುವಾಗ ಒಂದು ಡಬ್ಬಿ ಸಿಗತ್ತೆ. ಆ ಡಬ್ಬಿ ತೆರೆದ್ ನೋಡಿದಾಗ ಅಲ್ಲಿಂದ ಒಂದು ಅಶರೀರವಾಣಿ ಕೇಳುತ್ತೆ, ನಿನಗೆ ಏನು ಬೇಕು? ಅವನಿಗೆ ತುಂಬಾ ಭಯ ಆಗುತ್ತೆ. ಆದ್ರೆ ಅದನ್ನ ಎಸೆಯೋ ಬದಲು ಅದನ್ನ ಗಟ್ಟಿಯಾಗಿ ಮುಚ್ಚಿ ತನ್ನ ಜೇಬಿನೊಳಗಡೆ ಇಟ್ಕೊಳ್ತಾನೆ. ಮತ್ತೆ ಅವನ ಪ್ರಯಾಣವನ್ನ ಮುಂದುವರಿಸ್ತಾ ಮುಂದುವರಿಸ್ತಾ ಸ್ವಲ್ಪ ಹೊತ್ತಿನ ನಂತರ ಅವನಲ್ಲ ಅವನೇ ಹೇಳ್ಕೊಳ್ತಾನೆ, ನಿನಗೆ ಏನು ಬೇಕು ಅದನ್ನು ನನ್ನ ಹತ್ತಿರ ಕೇಳಿಕೋ. ಆತರದಿಂದ ಆ ಡಬ್ಬಿನ ತನ್ನ ಜೇಬಿನಿಂದ ತೆರೆದು ನೋಡಿದಾಗ ಆ ಧ್ವನಿ ಕೇಳುತ್ತೆ, ಹೇಳು ನಿನಗೇನ್ ಬೇಕು? ನನ್ನ ಟೋಪಿ ಚಿನ್ನದಿಂದ ತುಂಬಬೇಕು. ಆ ಕ್ಷಣದಲ್ಲೇ ಅವನ ಟೋಪಿ ತುಂಬಾ ಬಂಗಾರದ ನಾಣ್ಯ ತುಂಬ ಹೋಗುತ್ತೆ. ಈಗ ಮತ್ತೆ ಅವನಿಗೇನು ಬೇಕಿರ್ಲಿಲ್ಲ. ಖುಷಿಯಿಂದ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಹೋಗ್ತಾ 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 ಕೊನೆಯಲ್ಲಿ ದಟ್ಟವಾದ ಅರಣ್ಯವನ್ನ ತಲುಪ್ತಾನೆ. ಅರಣ್ಯದಲ್ಲಿ ಒಂದು ದೊಡ್ಡ ಬಂಗಲೆ ಸಿಗತ್ತೆ. ಆ ಬಂಗ್ಲೆಯಲ್ಲಿ ಒಬ್ಬ ರಾಜ ಇದ್ದ. ಆ ಯುವಕ ಬಂಗಲೆ ಸುತ್ತ ಓಡಾಡ್ತಾನೆ. ಇದನ್ನ ನೋಡಿದ ರಾಜ ಅವನನ್ನ ಪ್ರಶ್ನೆ ಮಾಡ್ತಾನೆ. ನಾನು ನಿಮ್ಮ ಕೋಟೆಯನ್ನು ಸುಮ್ಮನೆ ನೋಡುತ್ತಿದ್ದೆ, ನೀನು ಅದನ್ನು ಇಷ್ಟಪಡಬೇಕೆಂದು ಬಯಸುತ್ತೀಯ ಅಲ್ಲವೇ? ಆ ಹುಡುಗ ಏನು ಮಾತಾಡ್ಲಿಲ್ಲ. ಕತ್ಲಾಗಿ ಬೆಳಕು ಹರಿಯೋ ಅಷ್ಟೊತ್ತಿಗೆ ಅವನು ಆ ಮಾಯಾವಿ ಡಬ್ಬಿಯನ್ನ ತೆರಿತಾನೆ. ಹೇಳು ನಿನಗೇನ್ ಬೇಕು? ಚಿನ್ನದ ಗೋಡೆಗಳು ಮತ್ತು ವಜ್ರದ ಅಂಚುಗಳು ಮತ್ತು ಬೆಳ್ಳಿ ಚಿನ್ನದ ಪೀಠೋಪಕರಣಗಳನ್ನು ಹೊಂದಿರುವ ಕೋಟೆಯನ್ನು ನನಗೆ ನಿರ್ಮಿಸಿಕೊಡಿ. ಅವನ್ ಮಾತ್ ಮುಗಿಸೋ ಅಷ್ಟೊತ್ತಿಗೆ ಆ ಬಂಗ್ಲೆ ಮುಂದೆ ಅವನ್ ಕೇಳದಂತಹ ವರ ಪ್ರತ್ಯಕ್ಷ ಆಗತ್ತೆ. ಅವನು ಕೇಳಿದಂತಹ ಭವ್ಯವಾದ ಅರಮನೆ. ಬೆಳಗ್ಗೆ ಎದ್ದ ರಾಜ ಆ ಅರಮನೆ ನೋಡಿ, ರಾಜ ಅವನ ಮನೆ ಎದುರು ಇದ್ದಂತಹ ಭವ್ಯವಾದ ಅರಮನೆಯನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ರಾಜ ಖುಷಿಯಿಂದ ಯುವಕನನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾನೆ. ನೀನು ಬಹಳ ಬಲಿಷ್ಠವಾದ ರಾಜ ಅಂತ ಯುವಕನಿಗೆ ಹೊಗಳುತ್ತಾನೆ. ತಾವೆಲ್ಲರೂ ಅದೇ ಅರಮನೆಯಲ್ಲಿ ಯಾಕೆ ವಾಸ ಮಾಡಬಾರದು ಅಂತ ಹೇಳ್ತಾರೆ. ಅಷ್ಟಲ್ದೆ ರಾಜ ತನ್ನ ಮಗಳನ್ನ ಯುವಕನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನಿರ್ಧರಿಸ್ತಾನೆ. ಎಲ್ಲವೂ ರಾಜನ್ ಬಯಸಿದಂತೆ ಆಗತ್ತೆ. ಯುವಕ ಖುಷಿಯಿಂದ ರಾಜಕುಮಾರಿನ ಮದುವೆ ಆಗಿ ಸಂತೋಷದಿಂದ ಆ ಅರಮನೆಯಲ್ಲಿ ಜೀವನ ಸಾಗಿಸ್ತಾನೆ. ಆದ್ರೆ ಮಹಾರಾಣಿಗೆ ತನ್ನ ಮಗಳು ಮತ್ತೆ ಅಳಿಯನ್ನ ನೋಡಿ ಹೊಟ್ಟೆ ಕಿಚ್ಚಾಗತ್ತೆ. ರಾಜಕುಮಾರಿ ತಾನು ಬಯಸಿದ್ದನ್ನೆಲ್ಲ ಕೊಡುವಂತಹ ಮಾಯಾ ಡಬ್ಬಿಯ ಬಗ್ಗೆ ತನ್ನ ತಾಯಿಗೆ ಹೇಳ್ತಾಳೆ. ಮಹಾರಾಣಿ ತನ್ನ ಸೇವಕಿಗೆ ಈ ಮಾಯಾ ಡಬ್ಬಿಯನ್ನ ಕದಿಯೋದಕ್ಕೆ ಸೂಚನೆ ಕೊಡ್ತಾಳೆ. ನಾಲ್ಕು ದಿನ ಆ ಮಾಯಾ ಪೆಟ್ಟಿಗೆಯನ್ನ ತನ್ನ ಸೇವಕಿ ಗಮನಿಸ್ತಾಳೆ. ಯಾರಿಗೂ ಕಾಣದ ಹಾಗೆ ಅದನ್ನ ಕದಿಯೋ ಉಪಾಯ ಮಾಡ್ತಾಳೆ. ಆ ರಾತ್ರಿ ಎಲ್ಲರೂ ಮಲಗಿರುವಾಗ ಸೇವಕಿ ಆ ಪೆಟ್ಟಿಗೆಯನ್ನ ಕದ್ದು ತನ್ನ ಮಹಾರಾಣಿಯ ಬಳಿ ತರ್ತಾಳೆ. ಖುಷಿಯಿಂದ ಆ ಡಬ್ಬಿನ ತೆರೆದಂತ ಮಹಾರಾಣಿಗೆ ಆ ಅಶರೀರ ವಾಣಿ ನಿನಗೇನು ಬೇಕು ಅಂತ ಕೇಳುತ್ತೆ. ನಾನು ನಿನಗೆ ಕೇಳೋದೇನೆಂದ್ರೆ ನನ್ನ ನನ್ನ ಪತಿನ ಮತ್ತು ಈ ಭವ್ಯವಾದ ಅರಮನೆಯನ್ನ ಆ ಕೆಂಪು ನದಿಯ ದಂಡೆಯ ಮೇಲೆ ನೆಲೆಸುವಂತೆ ಮಾಡು, ಹಾಗೂ ಈ ನನ್ನ ಮಗಳು ಮತ್ ಅಳಿಯನನ್ನು ಈ ಹಳೆಯ ಬಂಗಲೆಯಲ್ಲೇ ನೆಲೆಸುವಂತೆ ಮಾಡು. ಬೆಳಗ್ಗೆ ಎದ್ದು ನೋಡಿದರೆ ಯುವಕ ಮತ್ತು ರಾಜಕುಮಾರಿ ಆ ಹಳೆಯ ಬಂಗಲೆಯಲ್ಲೇ ಇದ್ರು. ಯುವಕ ಗಾಬರಿಯಿಂದ ಸುತ್ತಮುತ್ತ ನೋಡ್ತಾನೆ. ಅಲ್ಲಲ್ಲಿ ಬಿದ್ದಿದ್ದಂತ ಚಿನ್ನದ ನಾಣ್ಯಗಳನ್ನ ಬಾಚ್ಕೋತಾನೆ. ಕಳೆದು ಹೋದಂತಹ ಮಾಯಾ ಡಬ್ಬಿಯನ್ನ ಹುಡ್ಕೋದಕ್ಕೆ ತನ್ನ ಕುದುರೆಯನ್ನ ಏರಿ ಸುತ್ತಮುತ್ತ ಹಳ್ಳಿಗಳಿಗೆ ಹೋಗ್ತಾನೆ. ದಿನ ಕಳೆದಂತೆ ಅವನ ಬಳಿ ಇದ್ದಂತಹ ಹಣ ಎಲ್ಲ ಖಾಲಿ ಆಗತ್ತೆ. ಆದ್ರೂ ಅವನ ಹಠವನ್ನ ಬಿಡದೆ ಮುಂದಕ್ಕೆ ಸಾಕ್ತಾನೆ ಇರ್ತಾನೆ. ಯಾರೋ ಹೇಳಿದ್ರು ಈ ವಿಷಯಕ್ಕೆ ರಾಕ್ಷಸನ ಭೇಟಿ ಮಾಡಿದ್ರೆ ಸಹಾಯ ಆಗ್ಬೋದು ಅಂತ. ಯಾಕಂದ್ರೆ ರಾಕ್ಷಸ ತುಂಬಾ ದೂರ ಓಡಾಡ್ತಿರ್ತಾನೆ, ಆದ್ರಿಂದ ಪೆಟ್ಟಿಗೆಯ ಬಗ್ಗೆ ಅವನಿಗೆ ಚೆನ್ನಾಗಿ ತಿಳಿದಿರುತ್ತೆ. ರಾಕ್ಷಸ ಇರುವಂತಹ ಜಾಗಕ್ಕೆ ಯುವಕ ಹೋಗ್ತಾನೆ. ಏನ್ ಮಾಡ್ತಾ ಇದೀಯ ನೀನು? ನನ್ನ ಮಗ ನಿನ್ನ ನೋಡಿದ್ರೆ ತಿಂದು ಬಿಡ್ತಾನೆ. ನೀನ್ ಜಾಣನಾಗಿದ್ರೆ ಈಗಲೇ ಇಲ್ಲಿಂದ ಓಡಿ ಹೋಗು. ಬೇಸತ್ತ ಯುವಕ ನಡೆದಂತ ಎಲ್ಲ ಕಥೆನ ಮುದುಕಿಗೆ ಹೇಳ್ತಾನೆ. ತನ್ನ ಮಗನ ಸಹಾಯವನ್ನ ಕೋರ್ತಾನೆ. ಎಲ್ಲೆಲ್ಲೂ ಅಲೆದಾಡುವಂತ ರಾಕ್ಷಸ ಎಲ್ಲಿಯಾದ್ರೂ ತನ್ನ ಅರಮನೆಯನ್ನ ನೋಡೇ ಇರಬಹುದು ಅನ್ನುವಂತ ಊಹೆ ಯುವಕನಿಗಿರುತ್ತೆ. ಅದಾಗ್ಲೇ ಊಟದ ಸಮಯ ಆಗಿತ್ತು. ಆದ್ರೆ ಅವನ ತಾಯಿ ಹೇಳ್ತಾಳೆ, ಆ ಬಡ ಯುವಕ ಬಂದಿರೋದು ನಿನ್ನಿಂದ ಸಹಾಯ ಪಡೆಯೋದಕ್ಕೆ ಅಂತ.
ಆಕೆ ಯುವಕನಿಗೆ ಹೆದರಬೇಡ ಅಂತ ಹೇಳ್ತಾಳೆ. ಮುಂದೆ ಬಂದು ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ ಕೇಳ್ಕೊತಾಳೆ. ಯುವಕ ಧೈರ್ಯದಿಂದ ರಾಕ್ಷಸನ ಮುಂದೆ ಬರ್ತಾನೆ. ಎಲ್ಲಿಯಾದ್ರೂ ತನ್ನ ಚಿನ್ನದ ಅರಮನೆ ಕಾಣಿಸ್ತಾ ಅಂತ ಕೇಳ್ತಾನೆ. ಹೌದು, ನಾನು ಚಿನ್ನದ ಅರಮನೆಯನ್ನು ನೋಡಿದ್ದೇನೆ ಮತ್ತು ಒಳಗಿನ ಜನರನ್ನು ತಿನ್ನಲು ಅದನ್ನು ನಾಶ ಮಾಡಲು ಸಹ ಪ್ರಯತ್ನಿಸಿದೆ. ಆದರೆ ಆ ಅರಮನೆ ಎಷ್ಟು ಪ್ರಬಲವಾಗಿದೆ ಎಂದರೆ ನನಗೆ ದಾರಿಯೇ ಸಿಗಲಿಲ್ಲ. ಓ, ಅದು ಎಲ್ಲಿದೆ ಎಂದು ಹೇಳಿ. ಇದು ಕೆಂಪು ಸಮುದ್ರದ ಇನ್ನೊಂದು ಬದಿಯಲ್ಲಿ ಬಹಳ ದೂರದಲ್ಲಿದೆ. ಕೊನೆಗೂ ಬಹಳ ಪರಿಶ್ರಮದ ನಂತರ ಆ ಯುವಕನಿಗೆ ಗೊತ್ತಾಗುತ್ತೆ ತನ್ನ ಅರಮನೆ ಎಲ್ಲಿದೆ ಅಂತ. ಅವನು ದೃಢ ನಿರ್ಧಾರ ಮಾಡ್ಕೋತಾನೆ, ಹೇಗಾದ್ರೂ ಸರಿ ಆ ಕೆಂಪು ನದಿಯ ದಂಡೆಗೆ ಹೋಗೋದಕ್ಕೆ. ಅಲ್ಲಿ ತಲುಪಿದ ನಂತರ ನಿರ್ಧಾರ ಮಾಡ್ತಾನೆ ಆ ಅರಮನೆಗೆ ಒಬ್ಬ ಸೇವಕನಾಗಿ ಸೇರ್ಕೋಬಹುದು ಅಂತ. ನಂತರ ಅರಮನೆಗೆ ಹೋಗಿ ಅಲ್ಲಿ ಸೇವಕನಾಗಿ ಕೆಲ್ಸಕ್ಕೆ ಸೇರ್ಕೋತಾನೆ. ಅಲ್ಲಿ ಕೆಲ್ಸ ಸಿಕ್ಕಿದ ಮೇಲೆ ಅವನಿಗೆ ತುಂಬಾ ಖುಷಿಯಾಗತ್ತೆ. ಕೆಲವೇ ದಿನದಲ್ಲಿ ಅಲ್ಲಿರುವಂತಹ ಕೆಲಸಗಾರರ ಜೊತೆ ಸ್ನೇಹ ಬೆಳೆಸ್ತಾನೆ. ಅರಮನೆಯ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿರೋ ಸೇವಕಿಯನ್ನ ಪರಿಚಯ ಮಾಡ್ಕೋತಾನೆ. ಅವಳು ಅಲ್ಲಿರುವಂತಹ ಮಾಯಾ ಪೆಟ್ಟಿಗೆ ಬಗ್ಗೆ ಹೇಳ್ತಾಳೆ. ಒಂದ್ ರಾತ್ರಿ ಎಲ್ಲರೂ ಮಲಗಿರುವಾಗ ಮಾಯಾ ಪೆಟ್ಟಿಗೆಯನ್ನ ಇಟ್ಟಿರುವಂತಹ ಜಾಗನ ಯುವಕನಿಗೆ ತೋರಿಸ್ತಾಳೆ. ಆ ಮಾಯಾ ಪೆಟ್ಟಿಗೆ ಮಹಾರಾಣಿಯ ಕೋಣೆಯಲ್ಲಿ ರಹಸ್ಯವಾದ ಜಾಗದಲ್ಲಿ ಇತ್ತು. ಮರುರಾತ್ರಿ ಎಲ್ಲರೂ ಮಲಗಿರುವಂತ ಸಂದರ್ಭದಲ್ಲಿ ಯುವಕ ಆ ಮಾಯಾ ಪೆಟ್ಟಿಗೆಯನ್ನ ಕದ್ದು ಬಿಡ್ತಾನೆ. ಆತರದಿಂದ ಯುವಕ ಡಬ್ಬಿನ ತೆಗೆದು ನೋಡ್ತಾನೆ. ಅಶರೀರವಾಣಿ ಹೇಳುತ್ತೆ, ಹೇಳು ನಿನಗೇನ್ ಬೇಕು? ನಾನು ನನ್ನ ಅರಮನೆಯೊಂದಿಗೆ ಹಳೆಯ ಸ್ಥಳಕ್ಕೆ ಹೋಗಲು ಬಯಸುತ್ತೇನೆ. ಮತ್ತೆ ರಾಜ ಮತ್ತು ರಾಣಿ ಮತ್ತು ಅವರ ಎಲ್ಲಾ ಸೇವಕರು ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋದರು. ಮಾತ್ ಮುಗಿಸೋ ಅಷ್ಟರಲ್ಲೇ ಅವನು ತನ್ನ ಹೆಂಡತಿ ಜೊತೆ ತನ್ನ ಮೊದಲಿನ ಅರಮನೆ ಒಳಗಡೆ ಇರ್ತಾನೆ. ಆ ಅರಮನೆಯಲ್ಲಿದ್ದ ಎಲ್ಲ ವಾಸಿಗಳು ಮತ್ತು ರಾಜ ರಾಣಿ ಕೆಂಪು ನದಿಯ ಒಳಗಡೆ ಮುಳುಗಿ ಹೋಗಿರ್ತಾರೆ. ಗೋಲ್ಡನ್ ಬ್ರೆಡ್. ಒಂದಾನೊಂದು ಕಾಲದಲ್ಲಿ ಸಣ್ಣ ಹಳ್ಳಿಯಲ್ಲಿ ಮೇರಿ ಎಂಬ ಮಹಿಳೆ ತನ್ನ ಏಕೈಕ ಮಗಳು ರೋಸಿಯೊಂದಿಗೆ ವಾಸಿಸುತ್ತಿದ್ದಳು. ಮದುವೆಯ ಅತ್ಯಂತ ವಿನಮ್ರ ಮತ್ತು ಸಿಹಿಯಾಗಿದ್ದಳು. ಆದರೆ ರೋಸಿ ಸಂಪೂರ್ಣವಾಗಿ ವಿರುದ್ಧವಾಗಿದ್ದಳು. ಅವಳು ಹೇಳಲಾಗದಷ್ಟು ಸುಂದರವಾಗಿದ್ದಳು. ರೋಸಿ, ಈ ಬೀಜಗಳನ್ನು ನೆಡಲು ನೀನು ನನಗೆ ಸಹಾಯ ಮಾಡುತ್ತೀಯಾ? ನಾನೇಕೆ ಹಾಗೆ ಮಾಡಲಿ? ನನ್ನ ಬೆರಳುಗಳು ಕೊಳೆಯಾದರೆ ಏನು? ಅದು ನನಗೆ ಮುಖಕ್ಕೆ ಬಂದರೆ? ಅದೇ ರೋಸಿಗೆ ಸಮಸ್ಯೆ ಆಗಿತ್ತು. ಅನೇಕ ಮದುವೆ ಪ್ರಸ್ತಾಪಗಳನ್ನು ಹೊಂದಿದ್ದಳು, ಎಲ್ಲವನ್ನು ತಿರಸ್ಕರಿಸಿದಳು. ಆ ಮನುಷ್ಯರನ್ನು ನೀನು ಏಕೆ ಕಳುಹಿಸಿದ್ದೀರಿ? ನೀವು ಗಂಭೀರವಾದ ತಾಯಿಯಾಗಲು ಸಾಧ್ಯವಿಲ್ಲ. ಅವರಲ್ಲಿ ಒಬ್ಬರಿಗೆ ತುಂಬಾ ಚಿಕ್ಕ ಕಣ್ಣುಗಳಿವೆ, ಬಹುತೇಕ ಹಕ್ಕಿಯಂತೆ, ಮತ್ತು ಇನ್ನೊಬ್ಬರಿಗೆ ದೊಡ್ಡ ಮೂಗು ಇದೆ. ಅವನು ಸೀನುವಾಗ ನಾನು ಅವನ ಹತ್ತಿರ ಇರಲು ಬಯಸುವುದಿಲ್ಲ. ಓ, ಮತ್ತು ಕೊನೆಯದು, ನಿಲ್ಲಿಸು. ಬೇಡ ಮಗಳೇ, ಸೌಂದರ್ಯವೇ ಎಲ್ಲವಲ್ಲ. ತಾಯಿ, ನನಗೆ ರಾಜಕುಮಾರ ಅಥವಾ ನೈಟ್ ಬೇಕು ನನಗೆ. ಒಂದು ರಾತ್ರಿ ಅವಳು ಮಲಗಿದ್ದಾಗ ಅವಳ ತಾಯಿ ಅವಳನ್ನು ನೋಡುತ್ತಿದ್ದರು. ಆ ಕ್ಷಣದಲ್ಲಿ ರೋಸಿ ತನ್ನ ನಿದ್ರೆಯಲ್ಲಿ ನಗುತ್ತಾಳೆ. ಅವಳ ತಾಯಿಗೆ ತುಂಬಾ ಆಶ್ಚರ್ಯವಾಯಿತು. ಎಷ್ಟು ಚೆನ್ನಾಗಿದೆ, ಅವಳು ನಿಜವಾಗಿಯೂ ತಮಾಷೆಯ ಕನಸು ಕಾಣುತ್ತಿರಬೇಕು. ಮರುದಿನ ಬೆಳಿಗ್ಗೆ ರೋಸಿ ಎಲ್ಲ ನಗು ಮತ್ತು ನಗುವಿನೊಂದಿಗೆ ಎಚ್ಚರವಾಯಿತು. ಮಗಳೇ, ನಿನ್ನೆ ರಾತ್ರಿ ನೀನು ಏನು ಕನಸು ಕಂಡೆ ಎಂದು ಹೇಳು. ಸರಿ ಅಮ್ಮ, ನಿಮಗೆ ಗೊತ್ತಾ, ಈ ರಾಜಕುಮಾರನು ನನ್ನನ್ನು ಮದುವೆಯಾಗಲು ಬಯಸಿದ್ದನು. ಅವನು ಚಿನ್ನದ ಗಾಡಿಯಲ್ಲಿ ಬಂದಿದ್ದನು ಮತ್ತು ಅವನು ಮೇಲಿನಿಂದ ಕೆಳಗಿನವರೆಗೆ ಚಿನ್ನದ ಬಟ್ಟೆಯನ್ನು ಧರಿಸಿದ್ದನು. ಎಂತಹ ಕನಸು ಅದು! ಇದೊಂದು ವಿಚಿತ್ರ ಕನಸು. ಅಮ್ಮ, ಅಲ್ಲಿ ಚಿನ್ನದ ಬ್ರೆಡ್ ಇತ್ತು. ತಾಯಿ ಮಗಳ ಬಗ್ಗೆ ಚಿಂತಿತರಾಗಿದ್ದರು. ಒಂದು ದಿನ ಅವಳು ಇಬ್ಬರು ಸ್ನೇಹಿತರು ಬೆಲ್ಲಿ ಮತ್ತು ಜಾನ್ ಮೇರಿಯನ್ನು ಭೇಟಿ ಮಾಡಲು ಬಂದರು. ಅವರಲ್ಲಿ ಒಂದು ರಹಸ್ಯವಿದೆ. ಅವರು ಮಾಂತ್ರಿಕ ಜೀವಿಗಳು. ಓ ಜಾನ್, ಓ ಬೆಲ್ಲಿ, ನಾನು ನಿಮ್ಮಿಬ್ಬರನ್ನು ನೋಡಿ ಬಹಳ ದಿನವಾಗಿದೆ. ಓ, ನೀವು ಹೇಗಿದ್ದೀರಿ? ನನ್ನ ಮಗಳು ರೋಸಿ ಸ್ವಲ್ಪ ಹೆಚ್ಚು ತಿಳುವಳಿಕೆಯನ್ನು ಹೊಂದಿದ್ದರೆ ನಾನು ಉತ್ತಮ ಎಂದು ಮೇರಿ ಬೆಲ್ಲಿ ಮತ್ತು ಜಾನ್ಗೆ ರೋಸಿಯ ಬಗ್ಗೆ ಅವಳು ಚಿಂತಿಸುತ್ತಿದ್ದಳು ಎಂದು ಹೇಳಿದಳು. ಅವಳು ಚಿನ್ನದಿಂದ ಮಾಡಿದ ಬ್ರೆಡ್ ತಿನ್ನಲು ಬಯಸುತ್ತಾಳೆ. ನಾನು ಅವಳನ್ನು ಏನು ಮಾಡಬೇಕು? ಬಹುಶಃ ಅವಳು ಕನಸು ನನಸಾದರೆ
ಹಾಂ, ಅದು ಅದ್ಭುತವಾಗಿರುತ್ತದೆ ಅಲ್ಲವೇ? ಸರಿ, ಪರವಾಗಿಲ್ಲ, ಅವಳು ಕಲಿಯಲು ಬೆಳೆಯುತ್ತಾಳೆ ಎಂದು ನಾನು ಭಾವಿಸುತ್ತೇನೆ. ಈಗ ಬೇರೆ ಯಾವುದನ್ನಾದರೂ ಮಾತನಾಡೋಣ. ನಂತರ ಬೆಲ್ಲಿ ಮತ್ತು ಜಾನ್ ಹೋದರು. ಒಬ್ಬರಿಗೊಬ್ಬರು ರಹಸ್ಯವಾಗಿ ನಗುತ್ತಿದ್ದರು. ಆ ರಾತ್ರಿ ತಾಯಿ ಮತ್ತು ಮಗಳು ಇಬ್ಬರೂ ಮಲಗಲು ಸಿದ್ಧರಾದರು. ನನ್ನ ಕನಸು ನನಸಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ, ನಿಮಗೆ ಗೊತ್ತಾ? ಓ ರೋಸಿ. ಮರುದಿನ ರೋಸಿ ಮತ್ತು ಅವಳ ತಾಯಿ ತೋಟದಲ್ಲಿದ್ದಾಗ ಸುಂದರವಾದ ಚಿನ್ನದ ಗಾಡಿಯು ಅವರ ಬಳಿಗೆ ಬಂದಿತು. ಅದು ರತ್ನಗಳು ಮತ್ತು ವಜ್ರಗಳಿಂದ ಹೊದಿಸಿ ಸುಂದರವಾಗಿ ಕಾಣುತ್ತದೆ. ಅದು ನಿಂತಾಗ ಒಬ್ಬ ಸುಂದರ ವ್ಯಕ್ತಿ ಅದರಿಂದ ಹೊರಬಂದು ರೋಸಿಯನ್ನು ನೋಡಿದನು. ಅವಳು ಈ ಸುಂದರ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತಿದ್ದಳು. ಅಮ್ಮ ಅಮ್ಮ, ನನ್ನ ಕನಸು ನನಸಾಗುತ್ತಿದೆ. ಏನು? ನಮಸ್ಕಾರ, ರೋಸಿಯ ಮದುವೆಯನ್ನು ಕೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ಅವಳ ಹೆಸರು ನಿಮಗೆ ಹೇಗೆ ಗೊತ್ತು ಮತ್ತು ನೀವು ಯಾರು? ನಾನು ಜಾನ್ಸನ್, ಅದೃಷ್ಟದ ದೇವತೆ. ನಿಮ್ಮ ಮಗಳ ಹೆಸರು ಮತ್ತು ಸೌಂದರ್ಯವು ಪ್ರಪಂಚಾದ್ಯಂತ ತಿಳಿದಿದೆ. ನಾನು ನಿನ್ನನ್ನು ಮದುವೆ ಆಗಲು ಇಷ್ಟಪಡುತ್ತೇನೆ. ಏನು? ಆದರೆ ನೀವು ಅವನನ್ನು ತಿಳಿದಿಲ್ಲ. ಓ, ಎಷ್ಟು ಸಿಲಿ! ಅವನು ಶ್ರೀಮಂತ ಮತ್ತು ಸುಂದರ, ನನಗೆ ಇನ್ನೇನು ಬೇಕು? ಜಾನ್ಸನ್, ನಾನು ನಿಮ್ಮ ಪ್ರಸ್ತಾಪವನ್ನು ಸ್ವೀಕರಿಸುತ್ತೇನೆ. ಮತ್ತು ಅದರೊಂದಿಗೆ ಅವಳು ಅವನ ಗಾಡಿಯನ್ನು ಹತ್ತಿದಳು ಮತ್ತು ತನ್ನ ತಾಯಿಗೆ ವಿದಾಯ ಹೇಳದೆ ದೇವದೂತನೊಂದಿಗೆ ಹೊರಟಳು. ಅವರು ಪ್ರಯಾಣಿಸುತ್ತಿದ್ದಾಗ ಗಾಡಿ ಇದ್ದಕ್ಕಿದ್ದಂತೆ ಮಾಂತ್ರಿಕ ದ್ವಾರವನ್ನು ಪ್ರವೇಶಿಸಿತು. ಅಲ್ಲಿ ಅದು ಬಿರುಗಾಳಿಯ ಪ್ರದೇಶದಲ್ಲಿ ಪ್ರಯಾಣಿಸಿತು. ಗಾಡಿ ಡಿಕ್ಕಿಯಾಯಿತು ಮತ್ತು ರಾಸಿಗೆ ಭಯವಾಯಿತು. ಚಿಂತಿಸಬೇಡ ನನ್ನ ಪ್ರಿಯ, ಇದೆಲ್ಲವೂ ಶೀಘ್ರದಲ್ಲೇ ಮುಗಿಯುತ್ತದೆ. ಅವನು ಹೀಗೆ ಹೇಳುತ್ತಿದ್ದಂತೆಯೇ ಗಾಡಿ ಮತ್ತೊಂದು ದ್ವಾರದ ಮೂಲಕ ಸಾಗಿ ಬೃಹತ್ ಮತ್ತು ಭವ್ಯವಾದ ಚಿನ್ನದ ಕೋಟೆಯ ದಾರಿಯನ್ನು ತಲುಪಿತು. ರಾಸಿ ಅವಳು ನೋಡಿದ ಎಲ್ಲಾ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು. ನಾನು ಈ ಸಂಪತ್ತಿಗೆ ಅರ್ಹಳು. ನೀವು ಅದನ್ನು ಇಷ್ಟಪಡುತ್ತೀರಿ ಎಂದು ನನಗೆ ತಿಳಿದಿತ್ತು. ನಿಮಗೆ ಬೇಕಾದದನ್ನು ನಾವು ಇಲ್ಲಿ ಕಾಣಬಹುದು. ಅತ್ಯಂತ ಸುಂದರವಾದ ಉಡುಪುಗಳಿಂದ ಹಿಡಿದು ರುಚಿಕರವಾದ ಆಹಾರಗಳವರೆಗೆ ಇದು ಎಲ್ಲಾ ನನ್ನ ಅರಮನೆಯಲ್ಲಿ. ಆಹಾರದ ಬಗ್ಗೆ ಹೇಳುವುದಾದರೆ ಆ ಸವಾರಿಯ ನಂತರ ನನಗೆ ನಿಜವಾಗಿಯೂ ಹಸಿವಾಗಿದೆ. ನಾನು ಅಂತಹ ರುಚಿಕರವಾದ ಆಹಾರ ಸೇವಿಸಬಹುದೇ? ಖಂಡಿತವಾಗಿ. ಇಲ್ಲಿ ಬೆಲ್ಲಿಸಾವರನ್ನು ಭೇಟಿ ಮಾಡಿ, ಅವಳು ನಿನಗೆ ಏನು ಬೇಕಾದರೂ ಕೊಡಿಸುತ್ತಾಳೆ. ಹಾಯ್ ರೋಸಿ, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ. ನಿಮಗೆ ಹಸಿವಾಗಿದೆಯೇ? ಬನ್ನಿ, ನಾನು ನಿಮಗೆ ಸ್ವಲ್ಪ ಆಹಾರ ಕೊಡುತ್ತೇನೆ. ಓ, ಧನ್ಯವಾದಗಳು. ಅವರು ಊಟದ ಕೋಣೆಗೆ ಹೋದರು ಮತ್ತು ಅಲ್ಲಿ ಮೇಜಿನ ಮೇಲೆ ರೋಸಿ ನೋಡಿದ ಅತ್ಯಂತ ಅದ್ಭುತವಾದ ಆಹಾರವಿತ್ತು. ಆಹಾರವು ಅದ್ಭುತವಾಗಿದೆ. ಗೋಲ್ಡನ್ ಬ್ರೆಡ್ ಎಷ್ಟು ಸುಂದರವಾಗಿದೆ! ಈ ಜ್ಯಾಮ್ ಬ್ರೆಡ್ ನೊಂದಿಗೆ ಸುಂದರವಾಗಿ ಕಾಣುತ್ತದೆ ಮತ್ತು ರುಚಿಯನ್ನು ನೀಡುತ್ತದೆ. ಅವಳು ಅದರ ಮೇಲೆ ರೂಬಿ ಜ್ಯಾಮ್ ನೊಂದಿಗೆ ಒಂದು ಸ್ಲೈಸ್ ತೆಗೆದುಕೊಂಡು ಒಂದು ದೊಡ್ಡ ಬೈಟ್ ತೆಗೆದುಕೊಂಡಳು. ಇದು ತುಂಬಾ ಕಷ್ಟ, ಇದನ್ನು ನಾನು ತಿನ್ನಲಾರೆ. ಆದರೆ ನನಗೆ ಸಾಮಾನ್ಯ ಬ್ರೆಡ್ ಬೇಕು. ನಾನು ಮನೆಯಲ್ಲಿ ತಿನ್ನಬಹುದಾದ ಬ್ರೆಡ್ ಅದು ನಿಮ್ಮ ಬಳಿ ಇಲ್ಲವೇ? ನನಗದು ಬೇಕು. ಇಲ್ಲ, ನೀವು ಚಿನ್ನವನ್ನು ತಿನ್ನಬೇಕು. ರೋಸಿ ಆಹಾರವನ್ನು ನೋಡಿದಳು, ಆದರೆ ಅಲ್ಲಿ ತಿನ್ನಲಾಗದ ಎಲ್ಲದಕ್ಕೂ ಎದೆಗುಂದಿದಳು. ಅವಳು ಶೀಘ್ರದಲ್ಲೇ ಅಳಲು ಪ್ರಾರಂಭಿಸಿದಳು. ಓ, ನನಗೆ ಹೋಗಲಿ, ನನಗೆ ಇದು ಬೇಡ. ಆದರೆ ಆಹಾರವು ನಿಜವಾಗಿಯೂ ಉತ್ತಮವಾಗಿದೆ. ಇಲ್ಲಿ ನಾನು ಕೆಲವು ಗೋಲ್ಡನ್ ಆಲೂಗಡ್ಡೆಗಳನ್ನು ಪ್ರಯತ್ನಿಸುತ್ತೇನೆ. ನೀವು ನನ್ನನ್ನು ಮದುವೆಯಾದ ನಂತರ ಎಲ್ಲವನ್ನು ತಿನ್ನಬೇಕು. ಇಲ್ಲ, ನಾನು ನಿನ್ನನ್ನು ಮದುವೆಯಾಗಲು ಬಯಸುವುದಿಲ್ಲ. ನಾನು ನನ್ನ ತಾಯಿ ಮನೆಗೆ ಹೋಗಬೇಕು. ನಾನು ಮನೆಗೆ ಹೋಗುತ್ತೇನೆ. ಬೆಲಿಸಾ ಮತ್ತು ಜಾನ್ಸನ್ ಒಬ್ಬರನ್ನೊಬ್ಬರು ನೋಡಿಕೊಂಡು ಕಣ್ಣು ಮಿಟುಕಿಸಿದರು. ಸರಿ, ಅದು ನಿಜವಾಗಿಯೂ ನಿಮಗೆ ಬೇಕಾಗಿದ್ದರೆ ನಾನು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಜಾನ್ಸನ್ ರೋಸಿಯನ್ನು ಮನೆಗೆ ಕರೆದೊಯ್ದಳು. ಗಾಡಿಯಲ್ಲಿ ಅವಳು ಮಾಡಿದ ಆಯ್ಕೆಗಳ ಬಗ್ಗೆ ಆಳವಾಗಿ ಯೋಚಿಸಲು ಪ್ರಾರಂಭಿಸಿದಳು. ಮನೆಗೆ ತಲುಪಿದ ಅವಳು ತನ್ನ ತಾಯಿಯನ್ನು ತಬ್ಬಿಕೊಳ್ಳಲು ಓಡಿಹೋದಳು. ಅಮ್ಮ ಅಮ್ಮ, ನಾನು ಹಿಂತಿರುಗುತ್ತೇನೆ. ರೋಸಿ, ಓ, ನಾನು ನಿನ್ನನ್ನು ಮತ್ತೆ ನೋಡುವುದಿಲ್ಲ ಎಂದು ತಿಳಿದಿದ್ದೆ. ಓ ಅಮ್ಮ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ನೀನು ಹೇಳಿದ್ದು ಸರಿ. ಅವಳು ಏನಾಯಿತು ಎಂಬುದರ ಬಗ್ಗೆ ತನ್ನ ತಾಯಿಗೆ ಎಲ್ಲವನ್ನು ಹೇಳಿದಳು. ನಾನು ವರ್ತಿಸಿದ ರೀತಿಗೆ ನನ್ನನ್ನು ಕ್ಷಮಿಸು. ಓ ಮಗಳೇ, ನೀನು ಸರಿ, ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ಬಾ, ಊಟ ಮಾಡೋಣ. ಆ ದಿನದಿಂದ ರೋಸಿ ತನ್ನ ಮಾರ್ಗವನ್ನು ಬದಲಿಸಿದಳು ಮತ್ತು ನಿಧಾನವಾಗಿ ಅವಳು ತುಂಬಾ ಒಳ್ಳೆಯವಳಾಗಲು ಪ್ರಾರಂಭಿಸಿದಳು. ಅಂತ್ಯ. ಮ್ಯಾಜಿಕಲ್ ಕಿಟ್ಟಿ. ಒಂದಾನೊಂದು ಕಾಲದಲ್ಲಿ
ಒಬ್ಬ ರಾಣಿಯ ಮಾಂತ್ರಿಕ, ಆದರೆ ಸುಂದರವಾದ ಕಿಸಾ ಎಂಬ ಬೆಕ್ಕನ್ನು ಹೊಂದಿದ್ದಳು. ಅವಳು ತುಂಬಾ ಇಷ್ಟಪಟ್ಟಿದ್ದಳು. ಒಂದು ದಿನ ರಾಣಿ ಹೇಳಿದಳು, ಓ ಪುಸ್ಸಿ, ನೀವು ನನಗಿಂತ ಹೆಚ್ಚು ಸಂತೋಷವಾಗಿದ್ದೀರಿ. ನಮ್ಮಂತೆ ಹೆತ್ತವರಿದ್ದಾರೆ, ಆದರೆ ನನಗೆ ಯಾರೂ ಇಲ್ಲ. ಅಳಬೇಡ, ಏನು ಮಾಡಬಹುದೆಂದು ನಾನು ನೋಡುತ್ತೇನೆ. ಕಿಸಾ ಅವಳ ಮಾತಿನಂತೆ ಚೆನ್ನಾಗಿತ್ತು. ಅಲ್ಲಿ ವಾಸವಾಗಿದ್ದ ಒಬ್ಬ ಕಾಲ್ಪನಿಕಳನ್ನು ಸಮಾಲೋಚಿಸಿ ಅವಳು ಗಾಡಿನಿಂದ ಹಿಂತಿರುಗಿದ ತಕ್ಷಣ ರಾಣಿಗೆ ಹೆಣ್ಣು ಮಗುವಾಯಿತು. ರಾಣಿಯು ಸಂತೋಷಪಟ್ಟಳು ಮತ್ತು ಶೀಘ್ರದಲ್ಲಿ ಮಗು ಕೋಣೆಯ ಸುತ್ತಲೂ ಹಾರುತ್ತಿರುವಾಗ ಬೆಕ್ಕನ್ನು ಗಮನಿಸಲು ಪ್ರಾರಂಭಿಸಿತು ಮತ್ತು ಬೆಕ್ಕು ತನ್ನ ಪಕ್ಕದಲ್ಲಿ ಮಲಗದ ಹೊರತು ನಿದ್ರೆಗೆ ಹೋಗಲಿಲ್ಲ. ಒಂದು ಸಂಜೆ ನರ್ಸ್ ಬೆಕ್ಕನ್ನು ಹುಡುಕಲು ಮಗುವಿನ ಮಂಚದಲ್ಲಿ ಇರಿಸಿದಾಗ ಅವಳು ಎಲ್ಲಿಯೂ ಕಾಣಲಿಲ್ಲ. ಆ ಬೆಕ್ಕಿನ ಬೇಟೆ ನಡೆಯುತ್ತಿತ್ತು, ಆದರೆ ಅದೆಲ್ಲವೂ ಉಪಯೋಗವಾಗಲಿಲ್ಲ. ಬೆಕ್ಕು ಓಡಿಹೋಯಿತು ಮತ್ತು ಅವಳು ಎಲ್ಲಿಗೆ ಹೋಗಿದ್ದಾಳೆಂದು ಯಾರಿಗೂ ಕೇಳಲು ಸಾಧ್ಯವಾಗಲಿಲ್ಲ. ವರ್ಷಗಳು ಕಳೆದು ಹೋದವು ಮತ್ತು ಒಂದು ದಿನ ರಾಜಕುಮಾರಿಯು ಈಗ ಚಿಕ್ಕವಳಿದ್ದಾಗ ಮತ್ತು ಉದ್ಯಾನದಲ್ಲಿ ಚೆಂಡನ್ನು ಆಡುತ್ತಿದ್ದಾಗ ಅವಳು ಚೆಂಡನ್ನು ದೂರ ಎಸೆಯುತ್ತಿದ್ದಳು. ಅದು ಪೊದೆಗೆ ಬಿದ್ದಿತ್ತು. ರಾಜಕುಮಾರಿ ಅದರ ಹಿಂದೆ ಓಡಿದಾಗ ಅವಳಿಗೆ ಅಲ್ಲಿ ಒಂದು ಧ್ವನಿ ಕೇಳಿಸಿತು. ಇಂಗಿಬಾರ್ಗ್, ಇಂಗಿಬಾರ್ಗ್, ನೀನು ನನ್ನನ್ನು ಮರೆತಿದ್ದೀಯಾ? ನಾನು ಕಿಸಾ, ನಿನ್ನ ತಂಗಿ, ಆದರೆ ನನಗೆ ಯಾವ ಸಹೋದರಿನೂ ಇಲ್ಲ. ನಾನು ನಿಮ್ಮ ಪಕ್ಕದಲ್ಲಿ ನಿಮ್ಮ ಹಾಸಿಗೆಯಲ್ಲಿ ಹೇಗೆ ಮಲಗಿದ್ದೆ ಎಂದು ನಿಮಗೆ ನೆನಪಿಲ್ಲವೇ? ಹಾಗಾದರೆ ನೀನು ಯಾಕೆ ಹೋದೆ? ಆದರೆ ಕಿಸಾ ಉತ್ತರಿಸುವ ಮೊದಲು ಇಂಗಿಬೋರ್ಗ್ನ ಪರಿಚಾರಕರು ದೃಶ್ಯಕ್ಕೆ ಉಸಿರುಗಟ್ಟಿದರು ಮತ್ತು ಕಿಸಾ ಮತ್ತೆ ಕಾಡಿಗೆ ಹೋದರು. ರಾಜಕುಮಾರಿಯು ತನ್ನ ಪರಿಚಾರಕರೊಂದಿಗೆ ತುಂಬಾ ಕೋಪಗೊಂಡಳು ಮತ್ತು ರಾಣಿಗೆ ಎಲ್ಲವನ್ನೂ ಹೇಳಿದಳು. ಹೌದು ಕಿಸಾ, ಹೇಳಿದ್ದು ನಿಜ. ನಾನು ಅವಳನ್ನು ಮತ್ತೆ ನೋಡಲು ಇಷ್ಟಪಡಬೇಕಾಗಿತ್ತು. ಮರುದಿನ ಬೆಳಿಗ್ಗೆ ಅದು ತುಂಬಾ ಬಿಸಿಯಾಗಿತ್ತು ಮತ್ತು ರಾಜಕುಮಾರಿ ತಾನು ಕಾಡಿಗೆ ಹೋಗಬೇಕೆಂದು ಘೋಷಿಸಿದಳು. ಅಲ್ಲಿ ದೊಡ್ಡ ನೆರಳಿನ ಮರಗಳಿಂದಾಗಿ ಅದು ತಂಪಾಗಿತ್ತು. ಎಂದಿನಂತೆ ಅವಳ ಪರಿಚಾರಕರು ಅವಳೊಂದಿಗೆ ಬಂದರು ಮತ್ತು ಹೊಳೆಯ ಪಕ್ಕದಲ್ಲಿ ಕುಳಿತಾಗ ಅವಳ ಸೇವಕರು ನಿದ್ರೆಗೆ ಜಾರಿದರು. ರಾಜಕುಮಾರಿ ಇದನ್ನು ನೋಡಿದಳು ಮತ್ತು ಅವಳು ಕೆಲವು ಯಕ್ಷಯಕ್ಷಿಣಿಯರು ಅಥವಾ ಸ್ವಲ್ಪ ಕಂದು ಎಲ್ವೆಸ್ ಅನ್ನು ನೋಡಬೇಕೆಂದು ನಿರೀಕ್ಷಿಸುತ್ತಾ ಮುಂದೆ ನಡೆದಳು. ಆದರೆ ಅಲ್ಲಿ ಭಯಾನಕ ದೈತ್ಯನನ್ನು ಭೇಟಿಯಾದಳು. ನಾನು ಸೇವಕನನ್ನು ಹುಡುಕುತ್ತಿದ್ದೆ ಮತ್ತು ನೀವು ಸಾಯಲು ಬಯಸಿದ್ದರೆ ನಾನು ಈಗ ನಿನ್ನನ್ನು ಕಂಡುಕೊಂಡೆ. ಬನ್ನಿ, ನನ್ನನ್ನು ಅನುಸರಿಸಿ. ರಾಜಕುಮಾರಿಗೆ ತುಂಬಾ ಭಯವಾಯಿತು. ಆದರೆ ದೈತ್ಯನಿಗೆ ಅವಿಧೇಯತೆಯಿಂದ ಯಾವುದೇ ಪ್ರಯೋಜನವಿಲ್ಲ. ಅವರು ಬಹಳ ದೂರ ಹೋದರು ಮತ್ತು ಇಂಗಿಬೋರ್ ತುಂಬಾ ದಣಿದರು ಮತ್ತು ದೀರ್ಘಕಾಲದವರೆಗೆ ಅಳಲು ಪ್ರಾರಂಭಿಸಿದರು. ಆಗ ತಿರುಗಿ ದೈತ್ಯ ಹೇಳಿದ, ಅಸಹ್ಯ ಶಬ್ದಗಳನ್ನು ಮಾಡುವ ಸೇವಕರನ್ನು ನಾನು ಇಷ್ಟಪಡುವುದಿಲ್ಲ. ನೀವು ಅಳಲು ಬಯಸಿದರೆ ನಾನು ನಿಮಗೆ ಅಳಲು ಏನನ್ನಾದರೂ ನೀಡುತ್ತೇನೆ. ಮತ್ತು ಅವನು ತನ್ನ ಬೆಲ್ಟ್ನಿಂದ ಕೊಡಲಿಯನ್ನು ಎಳೆದುಕೊಂಡು ಅವಳ ಪಾದಗಳಿಂದ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲ್ಪಟ್ಟ ಮತ್ತು ಅಮೂಲ್ಯವಾದ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ಅವಳ ಪಾದಗಳನ್ನು ಕತ್ತರಿಸಿ ತನ್ನ ಜೇಬಿಗೆ ಹಾಕಿದನು. ನಂತರ ಅವನು ಅವಳನ್ನು ಬಿಟ್ಟು ಹೋದನು. ಬಡ ಇಂಗಿಬೋರ್ಗ್ ಹುಲ್ಲಿನ ಮೇಲೆ ಕುಳಿತು ಆಕಾಶದಲ್ಲಿ ಸೂರ್ಯನು ಇನ್ನೂ ಎತ್ತರದಲ್ಲಿ ಹೊಳೆಯುತ್ತಿದ್ದನು. ಯಾರಾದರೂ ದಯವಿಟ್ಟು ನನಗೆ ಸಹಾಯ ಮಾಡಿ, ನಾನು ಬರುತ್ತಿದ್ದೇನೆ. ಮತ್ತು ಇನ್ನೊಂದು ಕ್ಷಣದಲ್ಲಿ ತನ್ನ ಬಾಲವನ್ನು ಚಾವಟಿಯಂತೆ ಬಳಸಿದ ಕಿಸಾ ನಡೆಸುತ್ತಿದ್ದ ಬಂಡಿ ಮರಗಳ ಮೂಲಕ ಸಾಗಿತು. ಕಿಸಾ ಇಂಗಿಬೋರ್ಗ್ ಅಲ್ಲಿ ಕುಳಿತುಕೊಂಡಿರುವುದನ್ನು ಕಂಡಳು. ಅವಳು ಕೆಳಗೆ ಜಿಗಿದಳು ಮತ್ತು ಇಂಗಿಬೋರ್ಗ್ ಅನ್ನು ತನ್ನ ಪುಟ್ಟ ಗುಡಿಸಲಿಗೆ ಕರೆದೊಯ್ದಳು. ಅವರು ತಲುಪಿದರು ಮತ್ತು ಈ ಸಮಯದಲ್ಲಿ ಅಸಾಮಾನ್ಯ ನಡಿಗೆಯಿಂದಾಗಿ ಸುಮಾರು ಮೂರ್ಛೆ ಹೋಗುತ್ತಿದ್ದ ಇಂಗಿಬೋರ್ಗ್ ದುರಾಸೆಯಿಂದ ಸ್ವಲ್ಪ ಹಾಲು ಕುಡಿದ ನಂತರ ದಿಂಬುಗಳ ಮೇಲೆ ಮುಳುಗಿದನು. ನೀನು ಈಗ ಮಲಗು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ. ನಂತರ ಕಿಸಾ ಬಂಡಿಯನ್ನು ಹತ್ತಿ ನೇರವಾಗಿ ದೈತ್ಯನ ಗುಹೆಗೆ ಓಡಿಸಿದನು. ಕೆಲವು ಮರಗಳ ಹಿಂದೆ ತನ್ನ ಗಾಡಿಯನ್ನು ಬಿಟ್ಟು ಕಿಸಾ ತೆರೆದ ಬಾಗಿಲಿಗೆ ಮೆಲ್ಲನೆ ತೆವಳಿದಳು ಮತ್ತು ದೈತ್ಯನು ಊಟ ಮಾಡುತ್ತಿದ್ದಾಗ ಏನು ಗುಣಗುತ್ತಿದ್ದಾನೆಂದು ಕೇಳಿದಳು. ಈಗ ಮೂರ್ಖ ರಾಜಕುಮಾರಿ ಕಾರಣವಿಲ್ಲದೆ ಅಳದಿರಲು ಕಲಿಯುತ್ತಾಳೆ. ಮತ್ತು ಅವನು ತನ್ನ ಕೆಟ್ಟ ನಡವಳಿಕೆಗಾಗಿ ಇಂಗಿಬೋರ್ಗ್ಗೆ ಎಲ್ಲಾ ರೀತಿಯ ಹೆಸರುಗಳನ್ನು ಕರೆಯುವುದರಲ್ಲಿ ನಿರತರಾಗಿದ್ದನು. ಕಿಸಾ ತನ್ನ ದೊಡ್ಡ ಬೌಲ್ ಸೂಪ್ನಲ್ಲಿ ಉಪ್ಪಿನ ಸಂಪೂರ್ಣ ಚೀಲವನ್ನು ಖಾಲಿ ಮಾಡುತ್ತಿದ್ದದ್ದನ್ನು ಅವನು ಗಮನಿಸಲಿಲ್ಲ ಮತ್ತು ದೊಡ್ಡ ಗುಟುಕಿನಲ್ಲಿ ದೈತ್ಯನು ಆ ಸೂಪ್ ಕುಡಿದು ಅಳುತ್ತಾನೆ. ಓ, ಇದೇನು, ಇದು ಹೇಗೆ ಉಪ್ಪಾಯಿತು? ನನಗೆ ಸ್ವಲ್ಪ ನೀರು ಸಿಗದಿದ್ರೆ ನಾನು ಸಾಯ್ತೇನೆ. ಮತ್ತು ಗುಹೆಯಿಂದ ಧಾವಿಸಿ ಅವನು ನದಿಯ ಕಡೆಗೆ ಓಡಿಹೋದನು.
ನಂತರ ಕಿಸಾ ಗುಡಿಸಲನ್ನು ಪ್ರವೇಶಿಸಿದಳು ಮತ್ತು ಇಂಗಿಬೋರ್ ಕಾಲುಂಗರವನ್ನು ಕಂಡುಕೊಂಡಳು ಮತ್ತು ಅದನ್ನು ತನ್ನ ಬಂಡಿಯಲ್ಲಿ ಹಾಕಿಕೊಂಡು ಮತ್ತೆ ಹಿಂದಕ್ಕೆ ಓಡಿದಳು. ಇಂಗಿಬೋರ್ಗ್ ಅವಳನ್ನು ನೋಡಿ ಧನ್ಯವಾದ ಹೇಳಿ ಅಮೂಲ್ಯವಾದ ಕಾಲುಂಗರವನ್ನು ಹಿಡಿದುಕೊಂಡು ಬಂದಳು. ಓ, ಧನ್ಯವಾದಗಳು ಕಿಸಾ. ಈ ಕಾಲುಂಗುರ ನನಗೆ ತುಂಬಾ ಪ್ರಿಯವಾಗಿದೆ ಮತ್ತು ನೀವು ಅದನ್ನು ಕಂಡುಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಾಳೆ ನಾನು ನಿಮ್ಮನ್ನು ಮತ್ತೆ ನಿಮ್ಮ ಮನೆಗೆ ತಲುಪಿಸುತ್ತೇನೆ. ಮತ್ತು ಅವಳು ಮಾಡಿದಳು ಮತ್ತು ಕಿಸಾ ಬಂಡಿಯನ್ನು ಅರಮನೆಯ ಗೇಟ್ಗೆ ಓಡಿಸಿದಾಗ ಮತ್ತು ರಾಜ ಮತ್ತು ರಾಣಿ ತಮ್ಮ ಕಳೆದುಕೊಂಡ ಮಗಳು ಅವಳ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿ ಬಹುಮಾನವನ್ನು ಕೇಳಿದರು. ಆನಂತರ ಅವರೆಲ್ಲರೂ ಸೇರಿ, ನಾವು ಅದರ ಬಗ್ಗೆ ನಂತರ ಮಾತನಾಡುತ್ತೇವೆ. ಅವಳು ತನ್ನ ಅತ್ಯುತ್ತಮ ಬಿಲ್ಲು ಮಾಡಿ ಹಿಂತಿರುಗಿದಳು. ಕಿಸಾ ತನ್ನನ್ನು ತೊರೆದಾಗ ರಾಜಕುಮಾರಿ ತುಂಬಾ ಅತೃಪ್ತಿ ಹೊಂದಿದ್ದಳು. ಅವಳು ತಿನ್ನುವುದಿಲ್ಲ ಅಥವಾ ಕುಡಿಯುವುದಿಲ್ಲ. ನನ್ನ ಮಗಳೇ, ಏನಾಯ್ತು ನಿನಗೆ? ನಾವು ಪ್ರಯತ್ನಿಸದೆ ಬಿಟ್ಟಿರುವುದು ಏನಾದರೂ ಇದೆಯೇ? ರಾಜಕುಮಾರಿಯನ್ನು ಶಪಿಸಲಾಗಿದೆ ಎಂದು ಅರ್ಥೈಸಿಕೊಳ್ಳಬಹುದು. ನೀವೆಲ್ಲರೂ ನನ್ನ ಮಗಳಿಗೆ ಆಶೀರ್ವಾದ ನೀಡಿ. ಒಂದು ಬೆಕ್ ತರೋಣ್ವಾ? ಅವಳ ತಾಯಿ ಅವಳನ್ನು ಬೇಗನೆ ಕರೆತರುತ್ತಾಳೆ. ನಂತರ ರಾಜ ಅಕ್ಕಪಕ್ಕದ ರಾಜ್ಯಗಳಿಂದ ರಾಜಕುಮಾರರನ್ನು ಕರೆಸಿ ಅವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಹೇಳಿದನು. ಆಗ ಅವಳು ಒಬ್ಬ ರಾಜಕುಮಾರನನ್ನು ನಿರ್ಧರಿಸಿದಳು. ರಾಜ ಮತ್ತು ರಾಣಿ ಬಹಳ ಸಂತೋಷಪಟ್ಟರು ಮತ್ತು ಅವರ ಭವ್ಯವಾದ ಔತಣವನ್ನು ತಯಾರಿಸಬೇಕೆಂದು ಆದೇಶಿಸಿದರು. ಮದುವೆ ಮುಗಿದಾಗ ಕಿಸ್ಸಾ ಕಾಣಿಸಿಕೊಂಡಳು. ನಾನು ನನ್ನ ಬಹುಮಾನವನ್ನು ಪಡೆಯಲು ಬಂದಿದ್ದೇನೆ. ಈ ರಾತ್ರಿ ರಾಜಕುಮಾರಿ ಹಾಸಿಗೆಯ ಬುಡದಲ್ಲಿ ಮಲಗಲು ಅವಕಾಶ ಮಾಡಿಕೊಡಿ. ಇಷ್ಟೇನಾ? ಇದು ಸಾಕು. ಮತ್ತು ಬೆಳಿಗ್ಗೆ ಮುಂಜಾನೆ ಅದು ರಾಜಕುಮಾರಿಯ ಹಾಸಿಗೆಯ ಬುಡದಲ್ಲಿ ಮಲಗಿರುವ ಬೆಕ್ಕು ಅಲ್ಲ, ಆದರೆ ಇನ್ನೊಬ್ಬ ಸುಂದರ ರಾಜಕುಮಾರಿ. ನಾನು ಹಗೆತನದ ಕಾಲ್ಪನಿಕತೆಯಿಂದ ಮೋಡಿ ಮಾಡಲ್ಪಟ್ಟಿದ್ದೇನೆ. ನಾನು ಕೆಲವು ರೀತಿಯ ಕಾರ್ಯವನ್ನು ಮಾಡುವವರೆಗೂ ಮುಕ್ತಗೊಳಿಸಲಾಗಲಿಲ್ಲ. ನಂತರ ಅವರೆಲ್ಲರೂ ಹೆಚ್ಚು ಸಂತೋಷಪಟ್ಟರು ಮತ್ತು ನಂತರ ರಾಜಕುಮಾರಿ ಕಿಸ್ಸಾ ಕೂಡ ಇನ್ನೊಬ್ಬ ರಾಜಕುಮಾರನನ್ನು ಮದುವೆಯಾದಳು ಮತ್ತು ತನ್ನ ರಾಜ್ಯಗಳಲ್ಲಿ ಒಂದನ್ನು ಆಳಲು ಹೋದಳು. ಅಂತ್ಯ. ಮಾಂತ್ರಿಕ ಮುಖ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಇಬ್ಬರ ಹೆಂಡತಿಯರೊಂದಿಗೆ ವಾಸಿಸುತ್ತಿದ್ದನು. ಅವನ ಮೊದಲ ಹೆಂಡತಿಯು ವಯಸ್ಸಿಗೆ ಕುರೂಪಿಯಾಗಿದ್ದಳು ಮತ್ತು ಅವನ ಇನ್ನೊಬ್ಬ ಸುಂದರ ಮಹಿಳೆಯನ್ನು ಮದುವೆಯಾದನು. ಅವನ ಮೊದಲ ಹೆಂಡತಿಯ ಹೆಸರು ಸ್ಟೆಲ್ಲಾ ಮತ್ತು ಎರಡನೆಯವಳು ಹೆಸರು ಬೆಲ್ಲಾ. ಎಲ್ಲವೂ ಸಾಮಾನ್ಯವಾಗಿತ್ತು. ವರ್ಷಗಳು ಮತ್ತು ವರ್ಷಗಳು ಕಳೆದವು. ನಂತರ ಆ ದಿನ ಬಂದು ಬೆಲ್ಲಾ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಳು ಮತ್ತು ಅವಳು ಸ್ಟೆಲ್ಲಾಳೊಂದಿಗೆ ಬಹಳ ಸೊಕ್ಕಿನಿಂದ ಮತ್ತು ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದಳು. ನನ್ನ ಮೇಕಪ್ ಕಿಟ್ ಅನ್ನು ಯಾರು ಮುಟ್ಟಿದರು? ಏನಾಯಿತು ಅಕ್ಕ? ನಾನು ಅದನ್ನು ನಿನ್ನೆ ಬಳಸಿದ್ದೇನೆ. ನಿಮಗೆ ಇಷ್ಟವಿಲ್ಲದಿದ್ದರೆ ಇನ್ನು ಮುಂದೆ ನಾನು ಬಳಸುವುದಿಲ್ಲ. ಅದ್ಭುತ! ನೀನು ಭಿಕ್ಷುಕಳಾದರೂ ಕಳ್ಳಳೆಂದು ನಾನು ಭಾವಿಸಿದೆನು. ಎರಡು ಕಣ್ಣೀರು ಸ್ಟೆಲ್ಲಾಳ ಕೆನ್ನೆಯ ಮೇಲೆ ಜಾರಿತು. ಯಾಕೆ ನನ್ನನ್ನು ಕೀಟಲೆ ಮಾಡುತ್ತೀರಿ ಬೆಲ್ಲ? ನಾನು ಭಿಕ್ಷುಕಳಲ್ಲ ಮತ್ತು ನಾನು ನಿನಗಿಂತ ದೊಡ್ಡವಳಾಗಿದ್ದೇನೆ. ಬೆಲ್ಲ ಕೋಪಗೊಂಡು ಹೇಳಿದಳು. ಏನು ಹೇಳಿದೆ? ನಾನು ಹೇಗೆ ಮಾಡಬಹುದು, ಏನು ಮಾಡಬಹುದು ಅಂತ ನೀನು ನೋಡ್ತೀಯಾ? ನಂತರ ಒಂದು ರಾತ್ರಿ, ಸ್ಟೆಲ್ಲಾ, ಸ್ಟೆಲ್ಲಾ, ನೀವೇನ್ ಮಾಡ್ತಿದ್ದೀರಿ? ನೀವು ನನ್ನನ್ನು ಕರೆದಿದ್ರ? ಅಯ್ಯೋ, ನೀನಲ್ಲ, ನಾನು ಹೇಳಲು ಅರ್ಥ ಬೆಲ್ಲ. ಎರಡು ಹೆಸರುಗಳು ಹೋಲುತ್ತದೆ ಮತ್ತು ಹೆಚ್ಚಿನ ಸಮಯ ನಾನು ಗೊಂದಲಗೊಳಗಾಗುತ್ತೇನೆ. ಸ್ಟೆಲ್ಲಾ ಅಸಮಾಧಾನಗೊಂಡಳು. ಬೆಲ್ಲ ತನ್ನ ಕೋಣೆಯಲ್ಲಿ ಮೇಕಪ್ ಮಾಡುತ್ತಿದ್ದಾಳೆ. ನಿಮಗೆ ಯಾವ ಕೆಲಸ ಇದೆ ಹೇಳಿ, ನಿನಗಾಗಿ ಮಾಡುತ್ತೇನೆ ಎಂದಳು. ಓ ವಾವ್, ನಾನು ಸ್ವಲ್ಪ ಸಮಯದವರೆಗೆ ತಡವಾಗಿರುವುದನ್ನು ನೀವು ನೋಡಿದ್ದೀಯಾ? ಇನ್ನೂ ನನ್ನ ಬಗ್ಗೆ ಮಾತನಾಡಲು ಶುರು ಮಾಡಿದ್ದೀಯಾ? ಇಲ್ಲ ಬೆಲ್ಲ, ನಾನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ. ಹಾಗೇನಾ? ನಾನು ನನ್ನ ಕೆಲಸವನ್ನು ಅಪೂರ್ಣವಾಗಿ ಬಿಟ್ಟಿದ್ದೆ ಮತ್ತು ನನ್ನ ಮೇಕಪ್ ಮಾಡುವುದನ್ನು ನಿರತರಾಗಿದ್ದೆ. ಇದು ಕೆಟ್ಟ ಮಾತು ಅಲ್ಲವೇ? ಇಲ್ಲ ಬೆಲ್ಲ, ನೀನು ಏನಾದರೂ ತಪ್ಪಾಗಿ ಕೇಳಿರಬಹುದು. ಹೌದಾ? ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ನಾನೇನು ಮೂರ್ಖಳ? ನಿಲ್ಲಿಸು, ನಿನ್ನ ಮತ್ತು ಅದರ ಸೌಂದರ್ಯ ನಿಲ್ಲಿಸು. ಸ್ಟೆಲ್ಲಾ ಅಡುಗೆ ಮನೆಯ ಕಡೆಗೆ ಹೋಗುತ್ತಾಳೆ. ಬೆಲ್ಲ, ನನ್ನ ಸುಂದರ ವೈಭವದ ಹೆಂಡತಿ, ನೀವು ಅವಳೊಂದಿಗೆ ಹೇಗೆ ಜಗಳಾಡುತ್ತಿದ್ದೀರಿ? ಆ ಕೊಳಕು ಮುಖವನ್ನು ನಿರ್ಲಕ್ಷಿಸಿ. ಈಗ ಎಚ್ಚರಿಕೆಯಿಂದ ಕೇಳಿ. ನಾಳೆ ಬೆಳಗ್ಗೆ ನಾನು ಕೆಲಸದ ನಿಮಿತ್ತ ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದೇನೆ.
ನಾನು ರಾತ್ರಿ ಹಿಂತಿರುಗುತ್ತೇನೆ. ನಾನು ಹೊರಡುವಾಗ ಖಾತ್ರಿ ಮಾಡಿಕೊಳ್ಳಿ ನಾನು ಸ್ಟೆಲ್ಲಳ ಕೊಳಕು ಮುಖವನ್ನು ನೋಡಬಾರದು. ನೀವು ಅವಳನ್ನು ಏನಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಅಲ್ಲಿನ ಜಾತ್ರೆಗೂ ಭೇಟಿ ನೀಡುತ್ತೇನೆ. ನಿನಗೇನು ಬೇಕು ಹೇಳು. ವಾವ್, ನನಗೆ ಚಿನ್ನಾಭರಣಗಳನ್ನು ಪಡೆಯಲು ಮರೆಯಬೇಡ. ಸ್ಟೆಲ್ಲಾ ಕೂಡ ಅಲ್ಲಿಗೆ ಬಂದಳು. ಆಗ ರೈತನು ಅವಳ ಕಡೆಗೆ ತಿರುಗಿ ಕೆರಳಿದ ಮುಖದಿಂದ ನೋಡಿದ. ಮತ್ತು ನಿಮಗೇನು ಬೇಕು? ಏನು ಬೇಡ, ನೀವು ಸುರಕ್ಷಿತವಾಗಿ ಬಂದ್ರೆ ಸಾಕು, ಅದೇ ನನಗೆ ತುಂಬಾನೇ ಮುಖ್ಯ. ಇದನ್ನು ಕೇಳಿ ಬೆಲ್ಲ ಕೋಪದಿಂದ ಕೋಪಗೊಂಡು ಅವಳಿಗೆ ಹೇಳಿದಳು. ಇನ್ನೂ ಕೋಪದಿಂದ, ಅಯ್ಯೋ, ಯಾವುದಕ್ಕೆ ಒಳ್ಳೆಯದು? ಇತರ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಿಸುವುದನ್ನು ಬಿಟ್ಟು ಬಿಡು. ನಿನ್ನ ಕೆಲಸ ಸರಿಯಾಗಿ ಮಾಡಿ ಸಂಜೆಯೊಳಗೆ ಎಲ್ಲ ಕೆಲಸ ಮಾಡು. ಹೌದು ಬೆಲ್ಲ, ಸ್ಟೆಲ್ಲಾ ಕೆಟ್ಟದಾಗಿ ಭಾವಿಸಿದಳು ಮತ್ತು ಅವಳು ತನ್ನ ಕೆಲಸವನ್ನು ಮಾಡಲು ಹೊರಟಳು. ಕೆಲಸ ಮಾಡುವಾಗ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾಳೆ. ನಾನು ಈ ಮನೆಯಿಂದ ಆದಷ್ಟು ಬೇಗ ಹೊರಡುವುದು ಉತ್ತಮ. ಸರಿ, ಇನ್ನು ಯಾರೂ ನನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಹಾಗಾಗಿ ನಾನಿಲ್ಲೇಗೆ ಉಳಿಯಬೇಕು. ಆದರೆ ನಾನು ಎಲ್ಲಿಗೆ ಹೋಗಬೇಕು? ಈ ಪ್ರಪಂಚದಲ್ಲಿ ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಆದರೆ ಇಲ್ಲಿ ನನಗೆ ಉಸಿರುಗಟ್ಟಿದಂತೆ ಆಗುತ್ತಿದೆ. ನಾನು ಕಾಡಿಗೆ ಹೋಗಬೇಕು ಮತ್ತು ನನ್ನ ಉಳಿದ ಜೀವವನ್ನು ಅಲ್ಲೇ ಕಳೆಯಬೇಕು. ಕನಿಷ್ಠ ಅದರ ನಂತರ ಯಾರೂ ನನ್ನಿಂದ ತೊಂದರೆಗೊಳಗಾಗುವುದಿಲ್ಲ ಮತ್ತು ಅಲ್ಲಿ ಯಾರೂ ನನ್ನನ್ನು ಟೀಕಿಸುವುದಿಲ್ಲ. ಅದೇ ರಾತ್ರಿ ಸ್ಟೆಲ್ಲಾ ಮನೆಯಿಂದ ಹೊರಟು ಕಾಡಿನತ್ತ ನಡೆದಳು. ಅವಳು ಸೂರ್ಯೋದಯವರೆಗೂ ನಡೆದಳು ಮತ್ತು ನಂತರ ಆಳವಾದ ಕಾಡಿನಲ್ಲಿ ಅವಳು ಹಳೆಯ ಮರವನ್ನು ನೋಡಿದಳು. ಮರದ ಸುತ್ತಲೂ ಅವಳು ಹಳೆಯ ಎಲೆಗಳ ರಾಶಿಯನ್ನು ನೋಡಿದಳು ಮತ್ತು ಅವಳು ಹೇಳಿದಳು, ಓ, ಈ ಮರದ ಸುತ್ತ ತುಂಬಾ ಕೊಳಕು. ಈ ಮರವು ಸ್ಪಷ್ಟವಾಗಿ ಉಸಿರಾಡುವಂತೆ ನಾನು ಮಾಡಬೇಕು. ಮತ್ತು ಅವಳು ಬೇಗನೆ ಸ್ವಚ್ಛಗೊಳಿಸುತ್ತಾಳೆ. ನನ್ನ ಮಗು, ನಾನು ಕಾಡಿಗೆ ಹೋಗಬೇಕು ಮತ್ತು ನನ್ನ ಉಳಿದ ಜೀವವನ್ನು ಅಲ್ಲೇ ಕಳೆಯಬೇಕು. ನೀನು ಒಳ್ಳೆಯ ಹೃದಯ ವ್ಯಕ್ತಿ, ಈಗ ಹಿಂದಿರುಗಿ ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸು. ಆದ್ದರಿಂದ ಅವಳು ದಾರಿಯಲ್ಲಿ ಮುಂದುವರಿದಳು ಮತ್ತು ಬಾಳೆ ಮರವು ಅದರ ಹಣ್ಣುಗಳ ಭಾರದಿಂದ ಕೆಟ್ಟದಾಗಿ ಬಾಗಿದ್ದನ್ನು ನೋಡಿದಳು. ಓ, ಈ ಮರಕ್ಕೆ ಬೆಂಬಲ ಬೇಕು. ನಾನು ಹೇಗೆ ಸಹಾಯ ಮಾಡಬಹುದು? ಹೌದು, ಅದನ್ನು ಬೆಂಬಲಿಸಲು ನಾನು ಕೆಲವು ಕೋಲುಗಳನ್ನು ಬಳಸಬೇಕು. ಮತ್ತು ಅವಳು ಮಾಡಿದಳು. ಓ ವಾವ್, ಧನ್ಯವಾದಗಳು ಮಗು. ನೀನು ಈ ದಾರಿಯಲ್ಲಿ ಹೋಗಬೇಕು ಮತ್ತು ಅಲ್ಲಿ ನೀನು ಮಾಯಾ ಸರೋವರವನ್ನು ನೋಡುತ್ತೀಯ. ಒಮ್ಮೆ ಅದರಲ್ಲಿ ಮುಳುಗಿ ಏಳು, ನಿನ್ನ ಅದೃಷ್ಟ ಸಿಗುತ್ತದೆ. ಧನ್ಯವಾದಗಳು ಮರ. ಆದ್ದರಿಂದ ಅವಳು ದಾರಿಯಲ್ಲಿ ಮುಂದುವರಿದಳು ಮತ್ತು ಶೀಘ್ರದಲ್ಲಿ ಅವಳು ಮಾಂತ್ರಿಕ ಸರೋವರವನ್ನು ನೋಡಿದಳು. ಮತ್ತು ಅವಳು ಅದರಲ್ಲಿ ಧುಮುಕಿ ದಡಕ್ಕೆ ಹಿಂದಿರುಗಿದ ತಕ್ಷಣ ಅವಳು ಯುವ ಮತ್ತು ಸುಂದರ ಕನ್ಯೆಯಾಗಿ ಬದಲಾದಳು. ಅವಳು ಸಂತೋಷ ಮತ್ತು ಕೃತಜ್ಞನಾಗಿದ್ದಳು ಮತ್ತು ಆದ್ದರಿಂದ ಅವಳು ಬಾಳೆ ಮರದ ಕಡೆಗೆ ಮತ್ತೆ ಮರಳಿದಳು. ನೀವು ದಯೆ ಮತ್ತು ಉತ್ತಮ ನಡತೆ ಹೊಂದಿದ್ದೀರಿ, ಅದಕ್ಕಾಗಿಯೇ ನೀವು ಇದಕ್ಕೆ ಅರ್ಹರು. ನನ್ನ ಒಂದು ಕೊಂಬೆಯನ್ನು ಮುರಿಯಿರಿ ಮತ್ತು ನಿಮಗೆ ಹಸಿವಾದಾಗ ಈ ಶಾಖೆಯು ನಿಮಗೆ ಬೇಕಾದ ರುಚಿಕರ ಆಹಾರ ಕೊಡುತ್ತದೆ. ಈಗ ನಿಮ್ಮ ಮನೆಗೆ ಹಿಂತಿರುಗಿ ಸಂತೋಷವಾಗಿ ಬಾಳು. ಧನ್ಯವಾದಗಳು ಮರ. ಅವಳು ಆ ಹಳೆಯ ಮರವನ್ನು ದಾಟಿದ ತಕ್ಷಣ ಅವನು ಅವಳನ್ನು ನಿಲ್ಲಿಸಿದಳು. ನನ್ನ ಮಗು, ನೀನು ಒಳ್ಳೆಯ ಹೃದಯ ವ್ಯಕ್ತಿ ಮತ್ತು ನೀನು ಈ ಮಾಂತ್ರಿಕ ಮಡಿಕೆಗೆ ಅರ್ಹಳು. ಇದನ್ನು ತೆಗೆದುಕೊಂಡು ನೀನು ಅದರೊಳಗೆ ಕೈ ಹಾಕಿದಾಗ ಮತ್ತು ಆಸೆಯಿಂದ ಅಮೂಲ್ಯವಾದ ಆಭರಣಗಳು ಮತ್ತು ಉತ್ತಮವಾದ ಬಟ್ಟೆಗಳು ಹೊರಬರುತ್ತವೆ. ಈಗ ಹಿಂದಿರುಗಿ ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸು. ಶೀಘ್ರದಲ್ಲೇ ಸ್ಟೆಲ್ಲಾ ಮನೆಗೆ ಹಿಂತಿರುಗಿದಳು ಮತ್ತು ಬೆಲ್ಲ ಎಲ್ಲವನ್ನು ನೋಡಿದ ತಕ್ಷಣ ಹೇಳಿದಳು, ಇದನ್ನೆಲ್ಲ ಎಲ್ಲಿಂದ ಪಡೆದೆ ಮತ್ತು ನೀನು ಮತ್ತೆ ಯೌವನ ಮತ್ತು ಸುಂದರ ಆಗುವುದು ಹೇಗೆ? ಸ್ಟೆಲ್ಲಾ ಅವಳಿಗೆ ಎಲ್ಲವನ್ನು ಹೇಳಿದಳು. ಹಾಗಾದರೆ ಸಹೋದರಿ, ಇದು ಕಥೆ ಮತ್ತು ಈಗ ಇದು ನಮ್ಮದು. ಬಾ, ನಿನಗೆ ಬೇಕಾದುದನ್ನು ತೆಗೆದುಕೋ. ನಾನು ನಿನ್ನಂತೆ ಭಿಕ್ಷುಕಳಲ್ಲ. ಈಗ ನಾನೇ ಹೋಗುತ್ತೇನೆ ಮತ್ತು ನಾನೇ ಸಂಪಾದಿಸುತ್ತೇನೆ, ನನಗಾಗಿ. ಮತ್ತೆ ಅವಳು ಕಾಡಿನೊಳಗೆ ಹೋದಳು. ಅಲ್ಲಿ ಆ ಹಳೆಯ ಮರವನ್ನು ನೋಡುತ್ತಾಳೆ. ಆದರೆ ಅವಳು ಅಲ್ಲಿ ನಿಲ್ಲಲಿಲ್ಲ. ಮತ್ತೆ ಅವಳು ಬಾಳೆ ಗಿಡದ ಬಳಿ ಹೋಗುತ್ತಾಳೆ. ಆ ನಂತರ ಅವಳು ಬಾಗಿದ ಮರವನ್ನು ನೋಡುತ್ತಾಳೆ. ಹೇ, ಮಾಂತ್ರಿಕ ಸರೋವರ ಎಲ್ಲಿದೆ? ನಾನು ನಿಜವಾಗೂ ನಿನಗೆ ಹೇಳುತ್ತೇನೆ, ಮೊದಲು ನನಗೆ ಹೆಲ್ಪ್ ಮಾಡು. ನಾನು ತುಂಬಾ ಬಾಗಿದ್ದೇನೆ. ಅದು ನನ್ನ ಸಮಸ್ಯೆಯಲ್ಲ,
ನೀನು ನನಗೆ ಹೇಳು ಮಾಂತ್ರಿಕ ಸರೋವರ ಎಲ್ಲಿದೆ ಎಂದು. ಮತ್ತು ಅವಳು ಕೊಟ್ಟ ದಾರಿಯ ಕಡೆಗೆ ಮುಂದುವರಿದಳು ಮತ್ತು ಮಾಯಾ ಸರೋವರಕ್ಕೆ ಕಂಡುಕೊಂಡಳು ಮತ್ತು ಅದರಲ್ಲಿ ಸ್ನಾನ ಮಾಡಿ ಮತ್ತು ಅವಳು ಮೊದಲಿಗಿಂತ ಹೆಚ್ಚು ಸುಂದರಳಾದಳು. ಆದರೆ ನಂತರ ಅವಳ ದುರಾಸೆ ಹೊಂದುತ್ತಾಳೆ ಮತ್ತು ಹೇಳಿದಳು, ಒಂದು ಆಳವಾದ ನನ್ನನ್ನು ಇಷ್ಟು ಸುಂದರವಾಗಿ ಪರಿವರ್ತಿಸಿದರೆ ನಾನು ಇನ್ನೊಂದನ್ನು ತೆಗೆದುಕೊಂಡರೆ ಏನಾಗುತ್ತದೆ? ಆದ್ದರಿಂದ ಅವಳು ಮತ್ತೆ ಅದ್ದುತ್ತಾಳೆ ಮತ್ತು ಈ ಬಾರಿ ಅವಳು ಯಾರೂ ಇಲ್ಲದಂತೆ ಕುರೂಪಿಯಾಗುತ್ತಾಳೆ ಮತ್ತು ಭಯದಿಂದ ಅವಳು ಪದೇ ಪದೇ ಹಲವಾರು ಬಾರಿ ಸ್ನಾನ ಮಾಡುತ್ತಾಳೆ. ಪ್ರತಿ ಬಾರಿಯೂ ಅವಳು ಮೊದಲಿಗಿಂತ ಕೊಳಕು ಮತ್ತು ವಯಸ್ಸಾದವಳಾಗೆ ಕಾಣುತ್ತಾಳೆ ಮತ್ತು ಶೀಘ್ರದಲ್ಲೇ ಅವಳು 100 ವರ್ಷ ವಯಸ್ಸಿನವಳಾಗಿ ಮತ್ತು ಮುಳುಗಿ ಸತ್ತಳು. ನಂತರ ರೈತ ಹಿಂದಿರುಗಿ ಒಮ್ಮೆ ಸ್ಟೆಲ್ಲಾಳನ್ನು ನೋಡಿದಾಗ ಮತ್ತು ಬೆಲ್ಲ ಇನ್ನು ಮುಂದೆ ತಮ್ಮದಾಗಿರಲಿಲ್ಲ ಎಂದು ನೋಡಿದರು. ಅವಳು ಹೋದದ್ದಕ್ಕೆ ಅವನಿಗೆ ತುಂಬಾ ಸಂತೋಷವಾಯಿತು ಮತ್ತು ಅವರು ನಂತರ ಎಂದಿಗೂ ನೆಮ್ಮದಿಯಾಗಿದ್ದರು. ಅಂತ್ಯ. ಒಂದಾನೊಂದು ಕಾಲದಲ್ಲಿ ಫ್ರಾನ್ಸ್ ನಗರದಲ್ಲಿ ಜಾನಿ ಅನ್ನುವಂತ ಒಂದು ಸುಂದರ ಬುದ್ಧಿವಂತ ಪುಟ್ಟ ಹುಡುಗ ಇದ್ದ. ಅವನ್ ಚಿಕ್ಕವನಿದ್ದಾಗಲೇ ತನ್ನ ತಾಯಿಯನ್ನ ಕಳ್ಕೊಂಡಿದ್ದ. ಹಲವಾರು ವರ್ಷದ ನಂತರ ಅವ್ರ ತಂದೆ ಮತ್ತೊಂದು ಮದುವೆ ಆಗ್ತಾರೆ. ಈಗ ಜಾನಿನ ನೋಡ್ಕೊಳ್ಳೋದಿಕ್ಕೆ ತನ್ನ ಮಲ್ತಾಯಿ ರುಬೆಲಾ ಇದ್ದಾಳೆ. ರುಬೆಲಾ ತುಂಬಾ ಕ್ರೂರಿ, ಹೀಗಾಗಿ ಅವಳು ತನ್ನ ಗಂಡನ್ನ ಮತ್ತೆ ಮಗನ ನಾಶ ಮಾಡೋದಕ್ಕೆ ಹಲವಾರು ಉಪಾಯಗಳನ್ನ ಮಾಡ್ತಿರ್ತಾಳೆ. ನನಗೆ ಈ ಹುಡುಗ ಮತ್ತೆ ಅವ್ರ ತಂದೆ ಅಂದ್ರೆ ಇಷ್ಟ ಇಲ್ಲ. ಆದ್ರೆ ಮೊದಲು ಈ ಚಿಕ್ಕ ಹುಡುಗನ ಮನೆಯಿಂದ ತೊಲಗಿಸ್ಬೇಕು. ನಾನು ಏನ್ ಮಾಡ್ಬೇಕು? ನಾನು ಅವನಿಗೆ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ, ಚಿಕಿತ್ಸೆನೂ ಮಾಡ್ತಾ ಇಲ್ಲ, ಅಂದ್ರೂ ಇವ್ ಇಲ್ಲೇ ಇದಾನಲ್ಲ. ಅದೇ ಸಮಯದಲ್ಲಿ ಜಾನಿ ಟೇಬಲ್ ಬಳಿ ಕುಳಿತಿರ್ತಾನೆ. ಈ ಬ್ರೆಡ್ ತಿನ್ನಕ್ಕೆ ತುಂಬಾ ಕಷ್ಟ, ನಾನು ಕಾರಂಜಿ ಬಳಿ ಹೋಗಿ ಅದನ್ನ ನೀರಲ್ಲಿ ನೆನೆಸಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಒಣಗಿದಂತಹ ಬ್ರೆಡ್ ಅನ್ನ ಅಲ್ಲಿದ್ದಂತಹ ನೀರಿಗೆ ಅದ್ದಿ ತಿನ್ನೋ ಸಂದರ್ಭದಲ್ಲಿ ಒಬ್ಬ ವೃದ್ಧ ಅವನ ಮುಂದೆ ಬರ್ತಾನೆ. ನನಗೆ ತುಂಬಾ ಹಸಿವಾಗಿದೆ, ಏ ಹುಡುಗ, ನೀನ್ ತಿಂತಾರೋದ್ನ ನನಗೂ ಸ್ವಲ್ಪ ಕೊಡ್ತೀಯಾ? ಖಂಡಿತ ಸರ್, ಆದ್ರೆ ಇದು ತುಂಬಾ ಗಟ್ಟಿಯಾಗಿದೆ ಮತ್ತು ನಿಮಗೆ ಕೊಡೋಕೆ ಇದಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ. ಪರವಾಗಿಲ್ಲ. ಆ ಬಡ ಭಿಕ್ಷುಕ ತಿನ್ನೋದಕ್ಕೆ ಪ್ರಾರಂಭಿಸ್ತಾನೆ. ಧನ್ಯವಾದಗಳು ಮಗ, ನೀನು ಇದೀಗ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀಯ ಮತ್ತು ನಿನ್ನ ಪ್ರತಿಫಲಕ್ಕೆ ಅರ್ಹನಾಗಿದ್ದೀಯ. ನಾನು ಭಿಕ್ಷುಕನಲ್ಲ ಎಂದು ನಿನಗೆ ತಿಳಿಯಬೇಕು. ನಾನು ತುಂಬಾ ಶಕ್ತಿಶಾಲಿ ಮಾಂತ್ರಿಕ. ನಾನು ನಿನಗೆ 3 ಶುಭಾಶಯಗಳನ್ನು ನೀಡುತ್ತೇನೆ. ಜಾನಿ ದೀರ್ಘವಾಗಿ ಯೋಚಿಸೋದಕ್ಕೆ ಪ್ರಾರಂಭಿಸ್ತಾನೆ. ಒಳ್ಳೆಯದು, ನಾನು ಯೋಚಿಸುತ್ತಿದ್ದೆ ಮತ್ತು ಈ 3 ವಿಷಯಗಳನ್ನು ನಾನು ಬಯಸುತ್ತೇನೆ. ಮೊದಲನೇದಾಗಿ, ನನ್ನ ಮಲತಾಯಿ ನನ್ನನ್ನು ನೋಡಿದಾಗಲೆಲ್ಲ ಅವಳು ನಗಬೇಕು ಮತ್ತು ನಗಬೇಕು ಮತ್ತು ನಗಬೇಕು. ಎರಡನೇದಾಗಿ, ನಾನು ಚೆಂಡನ್ನು ಬಯಸುತ್ತೇನೆ, ಅದನ್ನು ನಾನು ಎಸೆದಾಗಲೆಲ್ಲ ಅದು ಪುಟಿಯುವುದನ್ನು ನಿಲ್ಲಿಸಬಾರದು. ಮತ್ತು ಮೂರನೆಯದಾಗಿ, ಮ್ಯಾಜಿಕ್ ಕೊಳಲು, ಅದು ನಾನು ನುಡಿಸಿದಾಗಲೆಲ್ಲ ಜನರು ನೃತ್ಯ ಮಾಡಬೇಕು. ನಿಮ್ಮ ಶುಭಾಶಯಗಳನ್ನು ನೀಡಲಾಗಿದೆ, ಇಲ್ಲಿ ನೀವು ಪುಟಿಯುವ ಚೆಂಡು ಮತ್ತು ನಿಮ್ಮ ಕೊಳನನ್ನು ನೀಡಿದ್ದೇನೆ. ಹೀಗೆ ಹೇಳಿ ಆ ವ್ಯಕ್ತಿ ಕಣ್ಮರೆ ಆಗ್ತಾನೆ ಮತ್ತೆ ಜಾನಿ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮಲತಾಯಿನ ನೋಡೋದಕ್ಕೆ ಕಾತರದಿಂದ ಕಾಯ್ತಿರ್ತಾನೆ. ಅಮ್ಮ, ನಾನು ನನ್ನ ಬ್ರೆಡ್ ನ ತಿನ್ ಮುಗಿಸ್ಬಿಟ್ಟೆ. ಹೌದಾ? ಅಯ್ಯೋ, ನಾನ್ ನಿಲ್ಸೋದಿಕ್ಕೆ ಆಗ್ತಾ ಇಲ್ಲ. ಜಾನಿನ ನೋಡದಷ್ಟು ಅವಳು ಹೆಚ್ಚು ಹೆಚ್ಚು ನಗೋದಕ್ಕೆ ಪ್ರಾರಂಭಿಸ್ತಿದ್ಲು. ಅಮ್ಮ, ಯಾಕಿಷ್ಟೊಂದು ನಗ್ತಾ ಇದೀಯಾ? ಏನ್ ತಮಾಷೆ ನಿಮ್ದು? ಆಗ ಅವನಿಗೆ ಗೊತ್ತಾಗತ್ತೆ ತನಗೆ ಕೊಟ್ಟಂತ ಅವರ ಕೆಲ್ಸಕ್ಕೆ ಬರ್ತಾ ಇದೆ ಅಂತ. ನಾನು ನನ್ನ ಕೋಣೆಗೆ ಹೋಗ್ತೀನಿ ಮತ್ತೆ ನಾಳೆ ನಿಮಗೆ ಭೇಟಿ ಆಗ್ತೀನಿ. ಜಾನಿ ಮನೆಯಿಂದ ಹೊರಗೆ ಹೋಗ್ತಿದ್ದ ಹಾಗೆ ಅವಳು ನಗೋದನ್ನ ನಿಲ್ಲಿಸ್ತಿದ್ಲು. ಏನಾಗ್ತಾ ಇದೆ ನನಗೆ? ನಂಗೆ ನಗೋದ್ ನಿಲ್ಸೋದಕ್ಕೆ ಆಗ್ತಾ ಇಲ್ವಲ್ಲ. ಯಾವಾಗ ಜಾನಿ ತನ್ನ ಕಣ್ಮುಂದೆ ಬರ್ತಿದ್ನೋ ಆಕೆಗೆ ನಗು ನಿಲ್ಸೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ತಾನು ಊಟ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ನಿದ್ದೆ ಸಹ ಮಾಡಕ್ ಆಗ್ತಿರ್ಲಿಲ್ಲ. ನಗು ನಗು ನಗ್ತಾನೇ ಇದ್ಲು.
ನಂಗೆ ಯಾರು ಸಹಾಯ ಮಾಡೋರು ಬೇಕೇ ಬೇಕು. ಹೀಗೆ ನಂಗೆ ಮುಂದುವರಿಯಕ್ಕಾಗಲ್ಲ. ಅವಳು ಹಲವಾರು ಡಾಕ್ಟರ್ ಹತ್ರ ಹೋದ್ಲು, ಆದ್ರೆ ಯಾರು ಅವಳಿಗೆ ಸಹಾಯ ಮಾಡಕ್ ಆಗ್ಲೇ ಇಲ್ಲ. ಡಾಕ್ಟರ್ಗಳು ಮಾತ್ರೆ ಕೊಟ್ರು, ಆದ್ರೆ ನಂಗೆ ಏನು ಪ್ರಯೋಜನ ಆಗ್ತಿಲ್ವೇ? ಏನ್ ಮಾಡೋದು? ಯಾರ ಹತ್ರ ಹೋಗ್ಲಿ? ಹಾ ಸರಿ, ಆ ಬೆಟ್ಟದ ಹತ್ರ ಹೋಗ್ತೀನಿ. ಅಲ್ಲೊಬ್ಬ ಮಂತ್ರವಾದಿ ಇದ್ದಾನೆ, ಅವನ್ ನನಗೆ ಖಂಡಿತ ಸಹಾಯ ಮಾಡ್ಬೋದು. ಮರುದಿನ ರುಬೆಲಾ ಆ ಬೆಟ್ಟದ ಹತ್ರ ಹೋಗ್ತಾಳೆ. ನೀವು ನನ್ನ ಇಳಿತದಲ್ಲಿದ್ದೀರಾ? ನನ್ಗನ್ಸುತ್ತೆ ಇದು ನನ್ನ ಮಲ್ಮಗಂದೇ ಕೆಲಸ ಅಂತ. ಅವನು ನಿಮ್ಮ ಮೇಲೆ ದೊಡ್ಡ ಮಾಂತ್ರಿಕ ಶಕ್ತಿಯನ್ನು ಪ್ರಯೋಗ ಮಾಡಿದ್ದಾನೆ, ಮತ್ತು ನಾನು ಅವನೊಂದಿಗೆ ಮಾತನಾಡುತ್ತೇನೆ. ಆ ಮಾಟಗಾರ ಜಾನಿ ಇರುವಂತ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನಿಂದ ಪ್ರಶ್ನೆ ಮಾಡ್ತಾನೆ. ಏಯ್ ಬಾಲಕ, ಯಾರ್ ನೀವು? ನಾನು ನಿಮ್ಮ ಮಲತಾಯಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿರುವ ವ್ಯಕ್ತಿ. ಒಮ್ಮೆ ಹೇಳು, ನೀನು ಅವಳಿಗೆ ಏನು ಮಾಡಿದ್ದೀಯಾ? ನಾನು ಏನನ್ನೂ ಮಾಡಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀನು ಯಾರೊಂದಿಗೆ ಮಾತನಾಡಿದ್ದೀಯಾ? ನೀನು ಏನು ಮಾಡಿದ್ದೀಯಾ ನನಗೆ ಹೇಳು. ನೀವು ತುಂಬಾ ಪ್ರಶ್ನೆಗಳನ್ನ ಕೇಳುತ್ತಿದ್ದೀರಿ, ಮತ್ತು ನಾನು ದಣಿದಿದ್ದೇನೆ. ಈ ಚೆಂಡನ್ನು ನೀವು ನೋಡುತ್ತೀರಾ? ಹೌದು, ಯಾಕೆ? ನಂತರ ಜಾನಿ ಚೆಂಡನ್ನ ಎಸೆತಾನೆ. ಆ ಚೆಂಡು ಪುಟಿಯೋದಕ್ಕೆ ಪ್ರಾರಂಭಿಸುತ್ತೆ. ನೀವು ಚೆಂಡನ್ನು ಪಡೆದುಕೊಂಡು ಅದನ್ನು ನಿಲ್ಲಿಸಿದರೆ ನೀವು ಏನು ಕೇಳುತ್ತೀರಾ ಅದಕ್ಕೆ ಉತ್ತರ ನೀಡುತ್ತೇನೆ. ಪುಟಿಯುತ್ತಿರುವಂತ ಚೆಂಡನ್ನ ಹಿಡಿಯೋದಕ್ಕೆ ಮಾಂತ್ರಿಕ ಚೆಂಡಿನ ಬೆನ್ ಹತ್ತುತ್ತಾನೆ. ಮಾಂತ್ರಿಕ ಎಲ್ಲಿ ಹೋದ ಅಂತ ಗೊತ್ತಾಗೋದೇ ಇಲ್ಲ. ಆದ ಕಾರಣ ಮಲತಾಯಿ ಜಾನಿಯನ್ನ ರಾಜನ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧರಿಸ್ತಾಳೆ. ಈ ಬಾಲಕನ ವಿರುದ್ಧದ ಆರೋಪಗಳೇನು? ಅವನು ಮಾಂತ್ರಿಕ. ನೀನು ಹೇಗೆ ಬಲ್ಲೆ? ನಾನು ನೋಡೋದಕ್ಕೆ ಶುರು ಮಾಡಿದ್ರೆ ನಂಗೆ ನಗೋದ್ ನಿಲ್ಸೋದಿಕ್ಕೆ ಆಗ್ತಾ ಇಲ್ಲ. ನಾನು ನಿಮ್ಮನ್ನು ನೋಡುತ್ತಿದ್ದೇನೆ, ನೀವು ಕಷ್ಟದಿಂದ ಮಾತನಾಡುತ್ತಿದ್ದೀರಿ. ಸರಿ, ನಾನು ಸ್ವಲ್ಪ ಅವಸರದಲ್ಲಿದ್ದೇನೆ. ಹುಡುಗ, ನೀನು ಜೈಲಿಗೆ ಹೋಗಬೇಕಾಗುತ್ತದೆ. ತುಂಬಾ ಚೆನ್ನಾಗಿದೆ, ಆದರೆ ಜೈಲಿಗೆ ಹೋಗುವ ಮೊದಲು ನಾನು ಕೊಳಲು ನುಡಿಸಲು ಬಯಸುತ್ತೇನೆ. ನಿನಗೆ ಬೇಕಾದಷ್ಟು ಕಾಲ ನುಡಿಸು. ಜಾನಿ ಕೊಳಲನ್ನ ನುಡಿಸೋದಕ್ಕೆ ಪ್ರಾರಂಭಿಸ್ತಿದ್ದಂಗೆ ತನ್ನ ಮಲತಾಯಿ, ಆಸ್ಥಾನದಲ್ಲಿದ್ದಂತಹ ಜನರು, ನ್ಯಾಯಾಧೀಶರು ಮತ್ತು ರಾಜ ಎಲ್ಲರೂ ಸಹ ಕುಣಿಯೋದಕ್ಕೆ ಪ್ರಾರಂಭಿಸ್ತಾರೆ. ಅಯ್ಯೋ, ನಂಗೆ ಸುಸ್ತಾಯ್ತು. ನಾನು ಈ ರೀತಿ ಮುಂದುವರಿಯಲು ಸಾಧ್ಯವಿಲ್ಲ. ಮಂತ್ರಿಗಳೇ, ನಮ್ಮನ್ನು ಕರುಣಿಸಿ, ಕರುಣಿಸಿ. ರಾಜ, ನಾನು ಮಲತಾಯಿಯಿಂದ ನನ್ನನ್ನು ದೂರವಿರಿಸುತ್ತೀರಿ ಎಂದು ನೀವು ನನಗೆ ಭರವಸೆ ನೀಡಿದರೆ ನಾನು ಕೊಳಲು ನುಡಿಸುವುದನ್ನು ನಿಲ್ಲಿಸುತ್ತೇನೆ. ಭರವಸೆ ನೀಡುತ್ತೇನೆ, ಭರವಸೆ ನೀಡುತ್ತೇನೆ. ಜಾನಿ ಕೊಳಲು ನುಡಿಸೋದನ್ನ ನಿಲ್ಲಿಸಿದ ತಕ್ಷಣ ನೃತ್ಯ ಮಾಡ್ತಿದ್ದ ಎಲ್ಲಾ ಜನರು ಮೌನವಾಗ್ಬಿಡ್ತಾರೆ. ನಿನ್ನ ಮಲತಾಯಿಯು ನಿಮ್ಮಿಂದ ದೂರದಲ್ಲಿರುವ ಪಟ್ಟಣಕ್ಕೆ ಹೋಗಬೇಕಾಗುತ್ತದೆ, ಮತ್ತು ಅವಳು ಎಂದಿಗೂ ಈ ಪಟ್ಟಣಕ್ಕೆ ಹಿಂತಿರುಗುವುದಿಲ್ಲ ಅಥವಾ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ಓ, ಧನ್ಯವಾದಗಳು. ಅದಾದ ನಂತರ ಪುಟ್ಟ ಜಾನಿ ಸಂತೋಷದಿಂದ, ಶಾಂತಿಯಿಂದ ತನ್ನ ಬದುಕನ್ನ ನಡೆಸ್ತಾನೆ. ಮಾಂತ್ರಿಕ ಸೇಬಿನ ಮರ. ಒಂದಾನೊಂದು ಕಾಲದಲ್ಲಿ ಯಕ್ಷ ಯಕ್ಷಿಣಿಯರು ಮತ್ತು ರಾಜರು ಇದ್ದಂತ ಜಗತ್ತಿನಲ್ಲಿ ಟ್ಯೂನ್ ಎಂಬ ಸ್ವಾರ್ಥಿ ಮನುಷ್ಯ ವಾಸವಾಗಿದ್ದ. ಅವನಿಗೆ ಮೂವರು ಹೆಣ್ಮಕ್ಳಿದ್ರು. ಅವರಲ್ಲಿ ಹಿರಿಯವಳು ಮೋನೊ, ಯಾಕಂದ್ರೆ ಅವಳಿಗಿದ್ದಿದ್ದು ಒಂದೇ ಕಣ್ಣು. ಎರಡನೇ ಅವಳ ಹೆಸರು ಸ್ಟೀರಿಯೋ ಅಂತ. ಅವಳು ಸಾಮಾನ್ಯರಂತೆ ಇದ್ಲು. ಮತ್ತೆ ಮೂರನೇ ಅವಳು ಡಾಲ್ಬಿ ಅಂತ. ಅವಳಿಗೆ ಮೂರು ಕಣ್ಣಿತ್ತು. ಸ್ಟೀರಿಯೋ ಎಲ್ಲರಂತೆ ಸಾಮಾನ್ಯವಾಗಿದ್ದ ಕಾರಣ ಅವಳ ಸಹೋದರಿಯರು ಅವಳನ್ನ ಕೀಳಾಗಿ ನೋಡ್ತಿದ್ರು. ಮತ್ತೆ ಅವಳ ತಂದೆ ಅವಳನ್ನ ತಿರಸ್ಕಾರ ಮಾಡಿದ್ರು. ತಿನ್ನೋದಕ್ಕೆ ಎಂಜಲು ಊಟ, ಹಾಕೋದಕ್ಕೆ ಒರಟಾದ ಬಟ್ಟೆನ ಕೊಡ್ತಾ ಇದ್ರು. ಒಂದು ದಿನ ಮೇಕೆ ಮೇಯಿಸೋದಕ್ಕೆ ಅಂತ ಸ್ಟೀರಿಯೋ ಕಾಡಿಗೆ ಹೋಗಿರ್ತಾಳೆ. ಮತ್ತೆ ಅವಳು ತುಂಬ ಹಸಿವಾಗಿರುತ್ತೆ, ಯಾಕಂದ್ರೆ ಅವಳ ಸಹೋದರಿಯರು ಅವಳಿಗೆ ತಿನ್ನೋದಕ್ಕೆ ಏನೂ ಕೊಟ್ಟಿರೋಲ್ಲ. ಆಕೆ ಬೆಟ್ಟದ ಮೇಲೆ ಕೂತ್ಕೊಂಡು ಅಳತಾ ಇರ್ತಾಳೆ. ಆಗ ಅಲ್ಲಿ ಒಬ್ಳು ಮಾಟಗಾತಿ ಪ್ರತ್ಯಕ್ಷ ಆಗ್ತಾಳೆ. ಅವಳು ಒಳ್ಳೆಯ ಮಾಟಗಾತಿ. ಸ್ಟೀರಿಯೋ, ನೀನು ಯಾಕೆ ಅಳ್ತಾ ಇದೀಯಾ? ಯಾಕಂದ್ರೆ ನಾನು ಸಾಮಾನ್ಯ ಜನರಂತೆ ಇದ್ದೀನಿ. ನನಗೆ ಎರಡೇ ಕಣ್ಗಳಿದೆ, ಆದ್ರಿಂದ ನನ್ನ ತಂದೆ ಮತ್ತೆ ನನ್ನ ಸಹೋದರಿಯರು ನನ್ನನ್ನ ಇಷ್ಟನೇ ಪಡೋಲ್ಲ, ತಿನ್ನೋದಕ್ಕೆ ಏನೂ ಕೊಡಲ್ಲ. ಇವತ್ತು ನನಗೆ ತುಂಬಾ ಹಸಿವಾಗ್ತಾ ಇದೆ. ನಾನು ನಿನ್ನ ಮೇಕೆನ ಮಾಂತ್ರಿಕ ಮೇಕೆಯನ್ನಾಗಿ ಮಾಡ್ತೀನಿ.
ನಂತರ ಪ್ರತಿ ಬಾರಿ ನೀನು ನಿನ್ನ ಪುಟ್ಟ ಕಪ್ಪು ಮೇಕೆಗೆ ಈ ರೀತಿ ಹೇಳು, ಓ ನನ್ನ ಮೇಕೆ, ನನಗೆ ಸ್ವಲ್ಪ ಆಹಾರ ಕೊಡು, ತಿನ್ನೋದಕ್ಕೆ ಏನಾದರೂ ಕೊಡು. ತಕ್ಷಣ ಆ ಮೇಕೆ ನೃತ್ಯ ಮಾಡೋದಕ್ಕೆ ಪ್ರಾರಂಭಿಸುತ್ತೆ ಮತ್ತೆ ಸುಂದರವಾದ ಆಹಾರಗಳು ನಿನ್ನ ಟೇಬಲ್ ಮುಂದೆ ಇರುತ್ತೆ. ನಿನಗೆ ಬೇಕಾದಂತ ಊಟ ನೀವು ತಿನ್ನಬಹುದು. ನಿನಗೆ ಭೋಜನ ಸಾಕು ಅಂದ ತಕ್ಷಣ, ಓ ಸಣ್ಣ ಮೇಕೆ, ಈಗ ನಿಲ್ಲಿಸು, ದಯವಿಟ್ಟು ನನ್ನ ಹೊಟ್ಟೆ ತುಂಬಿದೆ, ಸತ್ಕಾರವನ್ನು ನಿಲ್ಲಿಸು. ಈ ಮಾತುಗಳಿಂದ ಮಾಟಗಾತಿ ಮಾಯ ಆಗ್ತಾಳೆ ಮತ್ತೆ ಸ್ಟೀರಿಯೋ ಹಾಡೋದಕ್ಕೆ ಶುರು ಮಾಡ್ತಾಳೆ. ಓ ನನ್ನ ಮೇಕೆ, ತಿನ್ನೋದಕ್ಕೆ ಆಹಾರ ಕೊಡು, ನಾನು ಏನಾದರೂ ತಿನ್ಬೇಕು. ತಕ್ಷಣ ಕಪ್ಪು ಮೇಕೆ ನೃತ್ಯ ಮಾಡೋದಕ್ಕೆ ಪ್ರಾರಂಭಿಸುತ್ತೆ ಮತ್ತೆ ಅದರ ಮೇಲೆ ಸೂಕ್ಷ್ಮವಾದಂತ ಟೇಬಲ್ ಹಾಜರಾಗತ್ತೆ. ಸ್ಟೀರಿಯೋ ಖುಷಿಯಿಂದ ತಿನ್ನೋದಕ್ಕೆ ಪ್ರಾರಂಭಿಸ್ತಾಳೆ. ಹೊಟ್ಟೆ ತುಂಬಾ ತಿಂದ ನಂತರ ಹೇಳ್ತಾಳೆ, ಓ ಮೇಕೆ, ದಯವಿಟ್ಟು ನಿಲ್ಲಿಸು, ನನ್ನ ಹೊಟ್ಟೆ ತುಂಬಿದೆ, ಸತ್ಕಾರವನ್ನು ಮುಗಿಸು. ಮತ್ತೆ ಎಲ್ಲವೂ ಬೇಗನೆ ಮರೆಯಾಗತ್ತೆ. ಸಂಜೆ ಆದ ನಂತರ ಅವಳು ತನ್ನ ಆಡುಗಳನ್ನ ಮೇಯಿಸ್ತಾ ಮನೆ ಕಡೆ ಹೋಗ್ತಾಳೆ. ಮನೆಗೆ ಹೋದ ನಂತರ ಅವಳ ಸಹೋದರಿಯರು ಅವರು ಅರ್ಧಂಬರ್ಧ ತಿಂದಂತಹ ಎಂಜಿಲು ಪಾತ್ರೆಗಳನ್ನ ಹಾಗೆ ಬಿಟ್ಟಿರ್ತಾರೆ. ಈಗಾಗ್ಲೇ ಆಹಾರವನ್ನ ಸೇವಿಸಿದಂತ ಸ್ಟೀರಿಯೋಗೆ ಹೊಟ್ಟೆ ತುಂಬಿರತ್ತೆ. ಮಾರನೇ ದಿನನೂ ಅವಳು ಹಾಗೆ ಮಾಡಿರೋದನ್ನ ಅವ್ರ ಸಹೋದರಿಯರು ಗಮನಿಸ್ತಾರೆ ಮತ್ತೆ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗತ್ತೆ. ನನಗನ್ಸುತ್ತೆ ಏನೋ ಕೆಟ್ಟದಾಗ್ತಾ ಇದೆ ಅಂತ. ಎರಡು ದಿನಾನು ಸ್ಟೀರಿಯೋ ಮನೇಲಿ ಊಟ ಮಾಡಿಲ್ಲ, ಯಾಕೆ ಹೀಗಾಗಿರ್ಬೋದು, ನಮ್ಮಿಂದ ಆಕೆ ಏನೋ ಮುಚ್ಚಿಡ್ತಿದ್ದಾಳೆ. ಆದ್ರಿಂದ ಮೋನೋ ಮೇಕೆ ಮೇಯಿಸೋದಕ್ಕೆ ಸ್ಟೀರಿಯೋ ಜೊತೆ ಹೋಗ್ತಾಳೆ. ಯಾರಾದ್ರೂ ಅವಳಿಗೆ ಆಹಾರವನ್ನ ತಂದ್ಕೊಡ್ಬೋದಾ ಅಥವಾ ತಾನೇ ಎಲ್ಲಿಯಾದ್ರೂ ಆಹಾರವನ್ನ ತಯಾರಿಸ್ತಿರ್ಬೋದಾ ಅಂತ ಸಂಶಯ ಬರುತ್ತೆ. ಮೋನೋ ಸ್ಟೀರಿಯೋ ಜೊತೆ ಹೊರಗಡೆ ಹೊರಟಾಗ ಸ್ಟೀರಿಯೋಗೆ ಮೋನೋ ಹೇಳ್ತಾಳೆ, ತಾನು ಮೇಕೆಗಳ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಬರ್ತಿದ್ದೀನಿ ಅಂತ. ಆಗ ಸ್ಟೀರಿಯೋ ತನ್ನ ಸಹೋದರಿಗೆ ಏನ್ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ಹುಲ್ಲು ಇರೋ ಕಡೆ ಮೇಕೆಗಳನ್ನ ಓಡಿಸೋದಕ್ಕೆ ಪ್ರಾರಂಭಿಸ್ತಾಳೆ. ಬಾ ಮೋನೋ, ಕುತ್ಕೋ, ನಾನ್ ಹಾಡ್ ಹಾಡ್ತೀನಿ. ಮೋನೋ ಹಾಡ್ ಕೇಳೋದಕ್ಕೆ ಕುಳಿತ್ಕೋತಾಳೆ ಮತ್ತೆ ಸೂರ್ಯನ ತಾಪದಿಂದ ತುಂಬಾ ಸುಸ್ತಾಗಿರ್ತಾಳೆ. ತನ್ನ ಸಹೋದರಿ ನಿದ್ದೆಗೆ ಹೋಗೋವರೆಗೂ ಸ್ಟೀರಿಯೋ ಚೆನ್ನಾಗಿ ಹಾಡ್ತಾಳೆ. ಅವಳು ಆಳವಾದ ನಿದ್ರೆಗೆ ಹೋದ ತಕ್ಷಣ ಟೇಬಲ್ ತನ್ನ ಕಣ್ಮುಂದೆ ಬರುತ್ತೆ. ಬೇಕಾಗಿರುವಂತಹ ಎಲ್ಲ ತಿಂಡಿ ತಿನಿಸನ್ನ ಚೆನ್ನಾಗಿ ತಿಂತಾಳೆ. ಮೋನೋ ಎಚ್ಚರ ಆಗೋ ಅಷ್ಟೊತ್ತಿಗೆ ಟೇಬಲ್ ಕಣ್ಮರೆ ಆಗತ್ತೆ. ಮತ್ತೆ ತಂಗಿಗೆ ಹೇಳ್ತಾಳೆ, ಬಾ ಮೋನೋ, ಮನೆಗೆ ಹೋಗೋಣ. ಮನೆಗೆ ಹೋದ ನಂತರ ಸ್ಟೀರಿಯೋ ಊಟ ಮಾಡಲ್ಲ. ತನ್ನ ತಂದೆ ಮೋನೋಗೆ ಮತ್ತೆ ಕೇಳ್ತಾರೆ ಏನಾಯ್ತು ಅಂತ. ಮೋನೋ ಹೇಳ್ತಾಳೆ, ತನ್ನ ನಿದ್ರೆಯಲ್ಲಿ ಜಾರಿದ್ದೆ ಅಂತ. ಮರುದಿನ ಬೆಳಗ್ಗೆ ತನ್ನ ತಂದೆ ಡಾಲ್ಬಿಗೆ ಹೇಳ್ತಾರೆ ಸ್ಟೀರಿಯೋನ ಫಾಲೋ ಮಾಡೋದಕ್ಕೆ. ಡಾಲ್ಬಿ ಆ ದಿನ ಬೆಳಗ್ಗೆ ತನ್ನ ತಂಗಿಗೆ ಹೇಳ್ತಾಳೆ ತಾನು ಒಂದು ಕೆಲಸಕ್ಕಾಗಿ ಹೋಗ್ತಿದ್ದೀನಿ ಅಂತ. ಆದ್ರೆ ಸ್ಟೀರಿಯೋಗೆ ಅನುಮಾನ ಬರುತ್ತೆ ಮತ್ತೆ ಮೇಕೆಗಳನ್ನ ಅತ್ಯುತ್ತಮವಾದ ಆಹಾರ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಸ್ಟೀರಿಯೋ ತನ್ನ ತಂಗಿಗೆ ಕೂತ್ಕೊಳ್ಳೋದಿಕ್ಕೆ ಹೇಳ್ತಾಳೆ ಮತ್ತೆ ಹಾಡೋದಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಹಾಡ್ತಾ ಇದ್ದ ಹಾಗೆ ಡಾಲ್ಬಿ ನಿದ್ರೆಗೆ ಜಾರ್ತಾಳೆ. ಅವಳ ಎರಡು ಕಣ್ಣು ಮುಚ್ಚತ್ತೆ, ಆದರೆ ಆಕೆಯ ಮೂರನೇ ಕಣ್ಣು ತೆರೆದಿತ್ತು. ಆದರೆ ನಿದ್ರೆ ಮಾಡ್ತಿರೋ ಹಾಗೆ ನಾಟಕ ಮಾಡ್ತಾಳೆ. ಡಾಲ್ಬಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಸ್ಟೀರಿಯೋ ತನ್ನ ಮಾಯಾ ಪದಗಳನ್ನು ಬಳಸೋದಕ್ಕೆ ಪ್ರಾರಂಭಿಸ್ತಾಳೆ. ಥಟ್ಟನೆ ಎಲ್ಲ ಆಹಾರಗಳು ಪ್ರತ್ಯಕ್ಷ ಆಗತ್ತೆ. ಡಾಲ್ಬಿ ಎಲ್ಲವನ್ನ ಸೂಕ್ಷ್ಮವಾಗಿ ನೋಡ್ತಾಳೆ. ಸ್ಟೀರಿಯೋ ಊಟ ಮುಗಿಸಿದ ನಂತರ ಡಾಲ್ಬಿನ ಎಚ್ಚರಿಸ್ತಾಳೆ. ಡಾಲ್ಬಿ ಎಲ್ಲವನ್ನ ಗಮನಿಸಿ ತನ್ನ ತಂದೆಗೆ ಹೇಳೋ ಅಂತ ಉಪಾಯ ಮಾಡಿರ್ತಾಳೆ. ಈಗ ಮನೆಗೆ ಹೋಗೋಣ ಡಾಲ್ಬಿ. ಮನೆಗೆ ತಲುಪಿದ ನಂತರ ಡಾಲ್ಬಿ ತನ್ನ ತಂದೆಗೆ ಸ್ಟೀರಿಯೋ ಬಗ್ಗೆ ಎಲ್ಲಾನು ಹೇಳ್ತಾಳೆ, ಇಷ್ಟು ದಿನ ಸ್ಟೀರಿಯೋ ಯಾಕಾಗಿ ಊಟ ಮಾಡ್ತಿರ್ಲಿಲ್ಲ ಅಂತ. ನಂತರ ತನ್ನ ತಂದೆಗೆ ಕೋಪ ಬರುತ್ತೆ, ಕತ್ತಿಯಿಂದ ಆ ಮೇಕೆನ ಕೊಂದು ಬಿಡ್ತಾನೆ. ಇದನ್ನ ನೋಡಿದಂತ ಸ್ಟೀರಿಯೋಗೆ ತುಂಬಾ ಬೇಸರ ಆಗತ್ತೆ. ಇಷ್ಟು ದಿನ ಒಳ್ಳೆ ಆಹಾರ ತಿಂತಿದ್ದ ಅವಳಿಗೆ ಹಸಿವಿನಿಂದ ಬಳಲ್ಬೇಕಲ್ಲ ಅನ್ನೋ ಚಿಂತೆ ಆಗತ್ತೆ. ಕಣ್ಣೀರ್ ಹಾಕ್ತಾ ತನ್ನ ಹಳೆ ಸ್ಥಳಕ್ಕೆ ಹೋಗ್ತಾಳೆ. ಇದ್ದಕ್ಕಿದ್ದಾಗೆ ಉತ್ತಮ ಮಾಟಗಾತಿ ಹಾಜರಾಗ್ತಾಳೆ. ಸ್ಟೀರಿಯೋ ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾಳೆ. ಆಕೆ ಎಲ್ಲವನ್ನ ಹೇಳ್ತಾಳೆ. ಸ್ಟೀರಿಯೋ, ನಿನ್ನ ಸಹೋದರಿಯರನ್ನ ಮೇಕೆಯ ಒಳಭಾಗ ಕೊಡುವಂತೆ ಬೇಡಿಕೋ, ಮತ್ತೆ ಅವುಗಳನ್ನ ಮನೆಯ ಮುಂಬಾಗಿಲಲ್ಲಿ ಹೂತು ಹಾಕು, ನಂತರ ನೋಡು ನಿನ್ನ ಅದೃಷ್ಟ ಹೇಗೆ ಬದಲಾಗತ್ತೆ ಅಂತ. ಹೀಗೆ ಹೇಳ್ತಾ ಮಾಟಗಾತಿ ಮರೆಯಾಗ್ತಾಳೆ. ಮತ್ತೆ ಸ್ಟೀರಿಯೋ ಮನೆಗೆ ಹೋಗಿ ತನ್ನ ಸಹೋದರಿಯರಿಗೆ ಹೇಳ್ತಾಳೆ, ಡಾಲ್ಬಿ, ಮೋನೋ, ಸತ್ತಂತಹ ಮೇಕೆಯ ಸ್ವಲ್ಪ ಭಾಗವನ್ನ ಕೊಡ್ತೀರಾ? ನಾನು ನಿಮ್ಮಿಂದ ಬೇರೆ ಏನನ್ನು ಕೇಳಲ್ಲ. ಸಹೋದರಿಯರು ಮೂರ್ಖತನದಿಂದ ಅವುಗಳನ್ನ ಅವಳಿಗೆ ನೀಡಿದ್ರು.
ಸ್ಟೀರಿಯೋ ಯಾರಿಗೂ ಗೊತ್ತಾಗದ ಹಾಗೆ ಅದನ್ನು ಹೂತು ಹಾಕಿದ್ಲು. ಮಾರನೇ ದಿನ ಬೆಳಗ್ಗೆ ಅವರ ಮನೆ ಮುಂದೆ ಅದ್ಭುತವಾದ ಸುಂದರವಾದ ಒಂದು ಮರ ಬೆಳೆದಿರುತ್ತೆ. ಆ ಮರದ ಎಲೆಗಳು ಬೆಳ್ಳಿಯದಾಗಿರುತ್ತೆ, ಆ ಮರದ ಸೇಬು ಚಿನ್ನದಾಗಿರುತ್ತೆ. ಅವರ ತಂದೆ ಮರವನ್ನು ಏರಿ ಹಣ್ಣನ್ನು ಕೀಳೋದಕ್ಕೆ ಮೋನೋಗೆ ಹೇಳ್ತಾರೆ. ಮೋನೋ ಖುಷಿಯಿಂದ ಮರ ಹತ್ತುತ್ತಾ ಹಣ್ಣನ್ನು ಕೀಳೋದಕ್ಕೆ ಕೊಂಬೆನ ಎಳಿತಾಳೆ. ಆದರೆ ಆ ಕೊಂಬೆ ಕೈಗೆ ಸಿಗದೆ ಮೇಲಕ್ಕೆ ಹಾರ್ತಾ ಇರತ್ತೆ. ಪ್ರತಿ ಬಾರಿ ಆಕೆ ಕೊಂಬೆನ ಎಳಿತಾ ಇದ್ರೆ ಅದು ಹಿಂದಕ್ಕೆ ಜಾರ್ತಿತ್ತು. ಹೀಗೆ ಮಾಡ್ತಾ ಮಾಡ್ತಾ ಆಕೆ ಆಯಾಸಗೊಂಡ್ಲು. ಮತ್ತೆ ಅವ್ರ ತಂದೆ ಡಾಲ್ಬಿನ ಮರ ಹತ್ತೋದಕ್ಕೆ ಹೇಳ್ತಾರೆ. ಅಲ್ಲೂ ಸಹ ಇದೇ ರೀತಿ ಆಯ್ತು. ಕೊನೆಗೆ ತನ್ನ ತಂದೆ ಸ್ವತಃ ಅವನೇ ಮರವನ್ನ ಏರೋದಕ್ಕೆ ಪ್ರಾರಂಭಿಸ್ತಾನೆ. ಅಲ್ಲೂ ಸಹ ಹಣ್ಣುಗಳು ಅವನ ಕೈಗೆ ಸಿಗ್ಲಿಲ್ಲ. ಉಳಿದಂತಹ ಸ್ಟೀರಿಯೋಗೆ ಆ ಮರವನ್ನ ಹತ್ತೋದಕ್ಕೆ ಹೇಳ್ತಾನೆ. ಸ್ಟೀರಿಯೋ ಮರವನ್ನ ಹತ್ತಿತ್ತಿದ್ದ ಹಾಗೆ ಕೊಂಬೆಗಳು ತನ್ನ ಕೈಗೆ ಮುಟ್ಟೋದಕ್ಕೆ ಪ್ರಾರಂಭಿಸುತ್ತೆ. ಚಿನ್ನದ ಸೇಬುಗಳು ಅವಳ ಕೈಗೆ ಸಿಗತ್ತೆ. ಮತ್ತೆ ಆ ಸೇಬುಗಳನ್ನ ತನ್ನ ಬಟ್ಟೆಯೊಳಗೆ ತುಂಬಿಟ್ಕೋತಾಳೆ. ಒಂದು ದಿನ ಬೆಳಗ್ಗೆ ಮೂವರು ಸಹೋದರಿಯರು ದೂರದಲ್ಲಿ ನಿಂತಿರ್ತಾರೆ. ಅವರ ಕಣ್ಣಿಗೆ ರಾಜ್ಕುಮಾರ ಕುದುರೆ ಸವಾರಿ ಬರ್ತಿರೋದು ಕಾಣತ್ತೆ. ಸ್ಟೀರಿಯೋ ಹೋಗು ಇಲ್ಲಿಂದ, ನೀನಿದ್ರೆ ನಮ್ಗೆ ಅಸಹ್ಯ ಆಗತ್ತೆ. ಸ್ಟೀರಿಯೋ ಕಾಣದ ಹಾಗೆ ಬ್ಯಾರಲ್ ನಿಂದ ಮುಚ್ಚಿರ್ತಾರೆ. ಮತ್ತೆ ಅದರ ಸುತ್ತ ಚಿನ್ನದ ಸೇಬುಗಳನ್ನ ಇಟ್ಟಿರ್ತಾರೆ. ಆ ರಾಜ್ಕುಮಾರ ಚಿನ್ನದ ಮರದ ಹತ್ರ ಬರ್ತಾನೆ. ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ. ಮತ್ತೆ ಕೇಳ್ತಾನೆ ಈ ಮರ ಯಾರಿಗ್ ಸೇರಿದ್ದು ಅಂತ. ಅದರ ಒಂದು ಶಾಖೆ ಅವನಿಗೆ ಬೇಕು ಅಂತ ಕೇಳ್ಕೊತಾನೆ. ಮೋನು ಮತ್ತೆ ಡಾಲ್ವಿ ಹೇಳ್ತಾರೆ ಆ ಮರ ಅವ್ರಿಗೆ ಸೇರಿದ್ದು ಅಂತ. ರಾಜ್ಕುಮಾರನಿಗೆ ಒಂದು ಶಾಖೆನ ಕಿತ್ಕೊಡ್ಬೇಕು ಅಂತ ಅವರಿಬ್ರು ಪ್ರಯತ್ನಿಸ್ತಾರೆ. ಅವರು ಕೊಂಬೆಗಳನ್ನ ಹಿಡಿಯೋದಕ್ಕೆ ಹೋದ ನಂತರ ಆ ಕೊಂಬೆಗಳು ಹಿಂದಕ್ಕೆ ಸರಿಯತ್ತೆ. ಇದು ತುಂಬಾ ವಿಚಿತ್ರವಾಗಿದೆ. ಈ ಮರವು ನಿಮಗೆ ಸೇರಿದೆ, ಆದರೆ ಇದರಿಂದ ಯಾವ ಹಣ್ಣನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಅವರಿಬ್ರು ಮಾತಾಡುವಾಗ ಸ್ಟೀರಿಯೋ ಬ್ಯಾರಲ್ ಕೆಳಗಿಂದ ಚಿನ್ನದ ಸೇಬನ್ನ ಉರುಳಿಸ್ತಾಳೆ. ಆ ಸೇಬು ರಾಜ್ಕುಮಾರನ ಕಾಲಿಗೆ ತಾಗತ್ತೆ. ಆಶ್ಚರ್ಯದಿಂದ ರಾಜ್ಕುಮಾರ ಆ ಸೇಬನ್ನ ನೋಡ್ತಾನೆ. ಮತ್ತೆ ಕೇಳ್ತಾನೆ ಇದು ಎಲ್ಲಿಂದ ಬಂತು ಅಂತ. ಮೋನೋ ಮತ್ತು ಡಾಲ್ಬಿ ಅವರಿಗೆ ಇನ್ನೊಬ್ಬ ತಂಗಿ ಇರುವಂತ ವಿಷಯನ ಹೇಳ್ತಾರೆ. ಆದ್ರೆ ಅವಳನ್ನ ತೋರಿಸಲ್ಲ. ರಾಜ್ಕುಮಾರ ಅವಳನ್ನು ನೋಡ್ಲೇಬೇಕು ಅಂತ ಆಜ್ಞೆ ಮಾಡ್ತಾನೆ. ಇಲ್ಲಿಗೆ ಬನ್ನಿ. ಶೀಘ್ರದಲ್ಲೇ ಸ್ಟೀರಿಯೋ ಬ್ಯಾರಲ್ ಅಡಿಯಿಂದ ಹೊರಗಡೆ ಬರ್ತಾಳೆ. ಆಕೆಯ ಸೌಂದರ್ಯವನ್ನ ನೋಡಿದಂತ ರಾಜ್ಕುಮಾರ ವಿಸ್ಮಿತನಾಗ್ತಾನೆ. ಓ, ನಾನು ಹಿಂದೆಂದು ನೋಡಿರದ ಸೌಂದರ್ಯವನ್ನು ನೀವು ಹೊಂದಿದ್ದೀರಿ. ನೀವು ನನ್ನ ಮದುವೆ ಆಗುತ್ತೀರಾ? ನಿಮಗೆ ಬೇಕಾದ ಯಾವುದೇ ಆಶಯವನ್ನು ನಾನು ಪೂರೈಸಬಲ್ಲೆ. ಹೌದು, ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಆದ್ರೆ ನಂದೊಂದು ಷರತ್ತಿದೆ. ನೀವು ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ನಾನು ತುಂಬಾ ಹಸಿವು ಮತ್ತೆ ಬಾಯಾರಿಕೆಯಿಂದ ಬಳಲ್ತಿದ್ದೀನಿ. ಮುಂಜಾನೆಯಿಂದ ಸಂಜೆಯವರೆಗೂ ದುಃಖದಲ್ಲೇ ಇರ್ತೀನಿ. ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗು, ನನ್ನನ್ನ ಉಳಿಸು. ಇದನ್ನ ಕೇಳಿ ರಾಜ್ಕುಮಾರ ಖುಷಿಯಿಂದ ಸ್ಟೀರಿಯೋನ ತನ್ನ ಅರಮನೆ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅದ್ದೂರಿಯಾಗಿ ವಿವಾಹ ಆಗ್ತಾರೆ. ಮತ್ತೆ ಅರಮನೆಯಲ್ಲಿ ರಾಜಾರಾಣಿಯಾಗಿ ಮೆರೀತಾರೆ. ಆ ಸೇಬಿನ ಮರ ರಾಜ್ಕುಮಾರಿ ಸ್ಟೀರಿಯೋದ್ದೇ ಆಗಿರತ್ತೆ. ಮತ್ತಾರು ಅದನ್ನ ಮುಟ್ಟೋದಿಕ್ಕೆ ಆಗಲ್ಲ. ಮುಕ್ತಾಯ. ನರಿ ಮತ್ತು ಕೊಕ್ಕರೆ. ಒಂದಾನೊಂದು ಕಾಲದಲ್ಲಿ ಇಬ್ಬರು ಒಳ್ಳೆ ಸ್ನೇಹಿತರು, ಆದರೆ ಬೆಸ ಸ್ನೇಹಿತರು ಕಾಡಿನಲ್ಲಿ ವಾಸವಾಗಿದ್ರು. ಅವರ ಹೆಸರು ಮಿಸ್ಟರ್ ನರಿ ಮತ್ತು ಮಿಸ್ಟರ್ ಕೊಕ್ಕರೆ ಅಂತ. ನರಿ ತುಂಬಾ ಕುತಂತ್ರ ಪ್ರಾಣಿ, ಆದರೆ ಕೊಕ್ಕರೆ ಅಷ್ಟು ಜಾಣ ಆಗಿರಲಿಲ್ಲ. ಒಂದು ದಿನ ನರಿ ಕೊಕ್ಕರೆನ ಊಟಕ್ಕೆ ಆಹ್ವಾನ ಮಾಡುತ್ತೆ. ನಾವೆಂದಿಗೂ ಪರಸ್ಪರ ಊಟಕ್ಕೆ ಆಹ್ವಾನಿಸಿಲ್ಲ. ನನ್ನ ಸ್ಥಳದಲ್ಲಿ ಊಟಕ್ಕೆ ಬರಲು ಬಯಸುವೆಯಾ? ಖಂಡಿತ. ಏನು ಅಡಿಗೆ ಮಾಡಿಸುತ್ತೀಯ? ಅದು ನಿನಗೆ ಆಶ್ಚರ್ಯಕರವಾಗಿರುತ್ತೆ. ನಾನು ಯಾವ ದಿನ ಮತ್ತೆ ಸಮಯದಲ್ಲಿ ಬರಬೇಕು? ನಾಳೆ ರಾತ್ರಿ 7 ಗಂಟೆಗೆ. ನನಗೆ ಸರಿ ಅನ್ಸುತ್ತೆ, ನಾಳೆ ಭೇಟಿಯಾಗೋಣ. ಸರಿ, ಹಾಗಾದ್ರೆ ದಯವಿಟ್ಟು ಸಮಯಕ್ಕೆ ಬನ್ನಿ. ಹಾಗೆ ಬರುತ್ತೇನೆ. ಮರುದಿನ ಕೊಕ್ಕರೆ ಸಮಯಕ್ಕೆ ಸರಿಯಾಗಿ ನರಿಯ ಮನೆಗೆ ಬರುತ್ತೆ. ಹಲೋ, ಬನ್ನಿ ಕೂತ್ಕೊಳ್ಳಿ, ಭೋಜನ ಸಿದ್ಧವಾಗಿದೆ. ಹೇಳಿ, ನೀವು ಏನನ್ನು ಬೇಯಿಸಿದ್ದೀರಾ? ನಾನು ರುಚಿಕರವಾದ ಸೂಪ್ ಬೇಯಿಸಿದ್ದೀನಿ. ನನಗೆ ಗೊತ್ತು ಅದು ನಿಮಗೆ ಇಷ್ಟ ಅಂತ. ಕೊಕ್ಕರೆ ಊಟ ಕುಳಿತುಕೊಂಡಾಗ ನರಿ ಆಳ ಇಲ್ದೇ ಇರುವಂತ ಪಾತ್ರೆಯಲ್ಲಿ ಸೂಪ್ ಅನ್ನ ಬಡಿಸುತ್ತೆ.
ಏನಾಯಿತು? ನನ್ನ ಉದ್ದವಾದ ಮೂತಿಯಿಂದ ಇದನ್ನು ತಿನ್ನಲು ಸಾಧ್ಯವಿಲ್ಲ. ಓ, ನಿಜವಾಗ್ಲೂ ನೀವು ನಿಮ್ಮ ಮೂತಿಯ ತುದಿಯನ್ನಾದರೂ ಇದರಿಂದ ಒದ್ದೆಯಾಗಿಸಬಹುದು ಅಲ್ವಾ? ಹಾಂ ಹೌದು, ಪರವಾಗಿಲ್ಲ ಬಿಡಿ. ನೀವು ಈ ಭೇಟಿಯನ್ನು ಹಿಂದಿರುಗಿಸಬೇಕು ಮತ್ತೆ ನಮ್ಮನೆಗೆ ಊಟಕ್ಕೆ ಬರಬೇಕು. ಖಂಡಿತ, ನಾನು ಬರ್ತೀನಿ. ನಾಳೆ ರಾತ್ರಿ ಹೇಗಿರುತ್ತೆ? ನಾನು ಬರ್ತೀನಿ. ಆ ದಿನ ರಾತ್ರಿ ಕೊಕ್ಕರೆ ಹಸಿವಿನಿಂದ ತನ್ನ ಮನೆಗೆ ಹಿಂದಿರುಗುತ್ತೆ. ಮರುದಿನ ನರಿ ಕೊಕ್ಕರೆಯ ಮನೆಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತೆ. ಒಳಗೆ ಬನ್ನಿ ನನ್ನ ಸ್ನೇಹಿತ, ನಾನು ನಿಮ್ಮನ್ನೇ ನಿರೀಕ್ಷಿಸುತ್ತಿದ್ದೆ. ನೀವು ಏನು ಬಯಸಿದಿರಿ? ನೀವು ನಮ್ಮ ವಿಶೇಷ ಗೆಸ್ಟ್ ಆಗಿರೋದ್ರಿಂದ ನಿಮ್ಮ ನೆಚ್ಚಿನ ಆಹಾರವನ್ನು ಬಯಸಿದ್ದೇನೆ, ರುಚಿಕರವಾದ ಸೂಪ್. ಓ, ನಿಜವಾಗ್ಲು? ಖಂಡಿತ, ಬಂದು ಕುಳಿತುಕೊಳ್ಳಿ, ಊಟ ಬಡಿಸುತ್ತೇನೆ. ಅದರ ಸೂಪನ್ನ ತುಂಬಾ ಚಿಕ್ಕದಾದ ಮತ್ತೆ ಉದ್ದನೆ ಕತ್ತಿರುವಂತಹ ಜಾರ್ನಲ್ಲಿ ಬಡಿಸಲಾಗಿತ್ತು. ಇದನ್ ನೋಡಿ ನರಿಗೆ ಆಶ್ಚರ್ಯ ಆಗತ್ತೆ. ಸೂಪ್ ನಿಜಕ್ಕೂ ರುಚಿಕರವಾಗಿ ಕಾಣುತ್ತೆ, ಆದರೆ ನನ್ನ ಸ್ನೇಹಿತ, ನಾನು ಈ ಜಾರ್ನಲ್ಲಿ ನನ್ನ ಮೂತಿಯನ್ನು ಹೊಂದಿಸಲು ಸಾಧ್ಯವಿಲ್ಲ. ಹೌ, ನಿಜವಾಗ್ಲೂ ನೀವು ಜಾರ್ನ ಹೊರಭಾಗವನ್ನಾದ್ರೂ ನೆಕ್ಕಬಹುದು ಅಲ್ವಾ? ಕೊಕ್ಕರೆಯ ನಡವಳಿಕೆ ನೋಡಿ ನರಿಗೆ ತುಂಬಾ ಕೋಪ ಬರುತ್ತೆ. ಆದ್ರೆ ತನ್ನ ಕುತಂತ್ರ ಬುದ್ಧಿಯಿಂದ ಶಾಂತ ರೂಪದಲ್ಲಿರುತ್ತೆ ಮತ್ತೆ ನಿರ್ಧಾರ ಮಾಡ್ಕೊಳ್ಳುತ್ತೆ ಇದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ. ಓ, ಬಹುಶಃ ನಾವಿದು ಮತ್ತೆ ಪ್ರಾರಂಭಿಸಬಹುದು. ನಾಳೆ ರಾತ್ರಿ ನೀವು ನಮ್ಮನೆಗೆ ಡಿನ್ನರ್ಗೆ ಬರಬಹುದಾ? ನಾನು ಬರುತ್ತೇನೆ, ಆದರೆ ಇಂದಿನಿಂದ ನಿಮ್ಮ ಬೌಲನ್ನು ನೀವೇ ತರಬೇಕು. ಆದ್ರಿಂದ ಮರುದಿನ ಸಂಜೆ ಕೊಕ್ಕರೆ ನರಿ ಮನೆಗೆ ಊಟಕ್ಕೆ ಹೋಗುತ್ತೆ. ಹಲೋ ಸ್ನೇಹಿತ, ದಯವಿಟ್ಟು ಕುಳಿತುಕೊಳ್ಳಿ, ಡಿನ್ನರ್ ಬಹುತೇಕ ಸಿದ್ಧವಾಗಿದೆ. ಓ, ಹಾಗಾದ್ರೆ ಹೇಳಿ, ಊಟಕ್ಕೆ ಏನು ರೆಡಿ ಮಾಡಿದ್ದೀರಾ? ನಾನು ರುಚಿಕರವಾದ ಕೊಕ್ಕರೆ ಸೂಪು ತಯಾರಿಸುತ್ತಿದ್ದೇನೆ, ಆದರೆ ಒಂದು ವಸ್ತು ಕಡಿಮೆ ಆಗಿದೆ, ಕೊಕ್ಕರೆ. ಆದರೆ ನಾನೇ ಕೊಕ್ಕರೆ, ನನಗೆ ಗೊತ್ತು. ಅದಾದ ನಂತರ ನರಿ ಕೊಕ್ಕರೆನ ಮನೆಯಿಂದ ಬೆಟ್ಟದ ಮೇಲ್ವರೆಗೂ ಓಡಿಸ್ಕೊಂಡು ಹೋಗುತ್ತೆ. ಕೊನೆಗೆ ನರಿ ಕೊಕ್ಕರೆನ ಹಿಡಿಯೋ ತನಕ ಮೈಲಿಯಷ್ಟು ದೂರ ಅದರ ಬೆನ್ ಹತ್ತತ್ತೆ. ದೀರ್ಘಕಾಲ ಓಡಿದ ನಂತರ ನರಿಯ ಬಾಯಿನಲ್ಲಿ ಕೊಕ್ಕರೆಯ ಗರಿನ ಇಟ್ಕೊಂಡು ತನ್ನ ಮನೆಗೆ ಹಿಂದಿರುಗತ್ತೆ. ತನ್ನ ಬಾಯಿನಲ್ಲಿರುವಂಥ ಕೊಕ್ಕರೆಯ ಗರಿನ ಸೂಪ್ನಲ್ಲಿ ಹಾಕಿ ರುಚಿಕರವಾದಂಥ ಕೊಕ್ಕರೆ ಸೂಪನ್ನು ತಿಂದು ಆನಂದಿಸುತ್ತೆ. ಇದರಿಂದ ಕಲಿಯಬೇಕಾದ ಪಾಠವೇನೆಂದರೆ ಸ್ನೇಹಿತರೆ, ನರಿಯನ್ನು ನರಿಯಿಂದ ಹೊರಗೆ ತರಬೇಡಿ. ಮುಕ್ತಾಯ. If you enjoyed this story, please like and subscribe our channel and press the bell icon to get future updates. And don't forget to comment. ಒಂದಾನೊಂದು ಕಾಲದಲ್ಲಿ ದೇವಲೋಕದ ದೇವತೆಯ ಹತ್ತಿರ ಒಂದು ಬಾತುಕೋಳಿ ಇತ್ತು. ಅದನ್ನು ಆ ದೇವತೆ ಬಹಳ ಜತನದಿಂದ ಜೋಪಾನ ಮಾಡುತ್ತಿದ್ದಳು. ಆದರೆ ಒಂದು ಸಾರಿ ಆ ಬಾತುಕೋಳಿ ಮೊಟ್ಟೆ ಇಡುವಾಗ ಆ ಮೊಟ್ಟೆ ಸ್ವರ್ಗದಿಂದ ಭೂಮಿಗೆ ಬಿದ್ದು ಬಿಟ್ಟಿತು. ನಂತರ ಆ ಮೊಟ್ಟೆಯಿಂದ ಬಾತುಕೋಳಿ ಮರಿ ಹುಟ್ಟಿತು. ಅದೊಂದು ಮುದ್ದಾದ ದೇವಲೋಕದ ಬಾತುಕೋಳಿಯಾಗಿತ್ತು. ಹೀಗೆ ಅನೇಕ ವರ್ಷಗಳು ಕಳೆದವು. ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಪತ್ನಿ ವಾಸವಾಗಿದ್ದರು. ಅವರು ತುಂಬಾ ಬಡವರಾಗಿದ್ದರು. ಅವರದೇ ಆದ ತುಂಡು ಜಮೀನಲ್ಲಿ ತರಕಾರಿ ಬೆಳೆದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ರೈತನ ಪತ್ನಿ ಹೀಗೆ ಹೇಳಿದಳು. ಸ್ವಲ್ಪ ಮೊಟ್ಟೆಗಳು ಸಿಗುವ ಹಾಗಿದ್ದರೆ ಚೆನ್ನಾಗಿರ್ತಿತ್ತು. ಬಾತುಕೋಳಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ರೈತನ ಹತ್ತಿರ ಬಾತುಕೋಳಿ ಖರೀದಿಸಲು ಸಾಕಾಗುವಷ್ಟು ಹಣವಿರಲಿಲ್ಲ. ತಾನು ಬೆಳೆದ ತರಕಾರಿಗಳನ್ನು ಒಟ್ಟು ಮಾಡಿ ಮಾರುಕಟ್ಟೆಗೆ ಮಾರಲು ಹೊರಟ. ಮಾರಿ ಬಂದ ಹಣದಿಂದ ಒಂದು ಬಾತುಕೋಳಿಯನ್ನು ಖರೀದಿಸಿದ. ಬಾತುಕೋಳಿಯನ್ನು ಮನೆಗೆ ತಂದು ಅದನ್ನು ಜತನದಿಂದ ಬೆಳೆಸಿದ. ಅದಕ್ಕಾಗಿ ಮೊಟ್ಟೆ ಇಡಲು ಒಂದು ಗೂಡನ್ನು ಸಹ ನಿರ್ಮಿಸಿದ. ಬಾತುಕೋಳಿ ಮೊಟ್ಟೆಯನ್ನು ಇಡುತ್ತದೆ, ಅದನ್ನು ಮಾರಬಹುದು ಹಾಗೂ ತಿನ್ನಬಹುದು.
ಹಾಗೆಂದುಕೊಂಡ ರೈತ ಹಾಗೆ ದಿನ ಕಳೆಯುತ್ತರಲು ಒಂದು ದಿನ ಬೆಳಗ್ಗೆ ಉಪಹಾರಕ್ಕೆಂದು ಮೊಟ್ಟೆ ತೆಗೆದುಕೊಳ್ಳಲು ಕೂಡಿಗೆ ಹೋದಾಗ ಕೂಡಿನಲ್ಲಿ ಬಾತುಕೋಳಿ ಬಂಗಾರದ ಮೊಟ್ಟೆ ಇಟ್ಟಿತ್ತು. ಅದನ್ನು ಕಂಡ ರೈತ ಆಶ್ಚರ್ಯಚಕಿತನಾದ. ಅದು ಸ್ವರ್ಗದಿಂದ ಬಿದ್ದ ಮೊಟ್ಟೆಯ ಬಾತುಕೋಳಿ ಎಂದು ಅರವಿರಲಿಲ್ಲ. ಬಂಗಾರದ ಮೊಟ್ಟೆ, ನಾನು ನೋಡುತ್ತಿರುವುದು ನಿಜವಾದರೆ ನಾನು ಬಹುಬೇಗ ಶ್ರೀಮಂತನಾಗುತ್ತೇನೆ. ಹಾಗೆಂದುಕೊಂಡ ರೈತ ಬಂಗಾರದ ಮೊಟ್ಟೆಯನ್ನು ಮಾರಿ ಸಾಕಷ್ಟು ಹಣ ಗಳಿಸಿ ಅವನ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿಕೊಂಡ. ಆದರೆ ಅವನಿಗೆ ದೊರೆತ ಹಣ ಕಡಿಮಾಯಿತೆಂದು ಭಾವಿಸಿದ. ಅದಕ್ಕಾಗಿ ಬಾತುಕೋಳಿ ಇನ್ನೊಂದು ಮೊಟ್ಟೆ ಇಡಲು ಕುತೂಹಲದಿಂದ ಕಾಯತೊಡಗಿದ. ಅದನ್ನು ಇನ್ನೂ ಅಕ್ಕರೆಯಿಂದ ಜೋಪಾನ ಮಾಡತೊಡಗಿದ. ಶೀಘ್ರದಲ್ಲೇ ಬಾತುಕೋಳಿ ಇನ್ನೊಂದು ಬಂಗಾರದ ಮೊಟ್ಟೆ ಇಟ್ಟಿತು. ರೈತ ಮತ್ತು ಅವನ ಹೆಂಡತಿ ಮೊಟ್ಟೆಯನ್ನು ಕಂಡು ಬಹು ಹರ್ಷಗೊಂಡರು. ರೈತ ಕೂಡಲೇ ಮೊಟ್ಟೆ ತೆಗೆದುಕೊಂಡು ಮಾರುಕಟ್ಟೆಯ ಕಡೆಗೆ ಧಾವಿಸಿದ. ಮತ್ತೆ ಒಳ್ಳೆಯ ಬೆಳೆಗೆ ಮಾರಿದ. ಶೀಘ್ರದಲ್ಲಿ ಅವನು ಹಳ್ಳಿಯಲ್ಲಿ ಶ್ರೀಮಂತನೆನಿಸಿಕೊಂಡ. ಹೀಗೆ ದಿನಗಳು ಕಳೆಯುತ್ತಿರಲು ರೈತ ನಿಧಾನವಾಗಿ ಬಹು ಶ್ರೀಮಂತನಾಗುತ್ತಾ ಹೋದ. ಶ್ರೀಮಂತನಾಗುತ್ತಾ ಹೋದಂತೆ ರೈತ ಮತ್ತು ಅವನ ಹೆಂಡತಿಯ ಸ್ವಾರ್ಥ ಮತ್ತು ದುರಾಸೆಯೂ ಹೆಚ್ಚಿತು. ಅವರಿಬ್ಬರಿಗೂ ಎಲ್ಲಾ ಶ್ರೀಮಂತಿಗೆ ಒಮ್ಮೆಲೆ ಪಡೆಯಬೇಕೆಂಬ ಹಂಬಲ ಉಂಟಾಯಿತು. ಒಂದು ದಿನ ರೈತನ ಹೆಂಡತಿಗೆ ಒಂದು ಉಪಾಯ ಹೊಳೆಯಿತು. ನಾವು ಒಂದೇ ಬಾರಿಗೆ ಎಲ್ಲಾ ಚಿನ್ನದ ಮೊಟ್ಟೆಗಳನ್ನು ಪಡೆದರೆ ಹೇಗೆ? ರೈತನಿಗೂ ಹೆಂಡತಿಯ ಉಪಾಯ ಸರಿ ಎನಿಸಿತು. ಇಬ್ಬರು ಬಾತುಕೋಳಿಯನ್ನು ಕತ್ತರಿಸಿ ಅದರಲ್ಲಿರುವ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ಒಮ್ಮೆಲೆ ಪಡೆಯಬೇಕೆಂದು ನಿರ್ಧರಿಸಿದರು. ಆದರೆ ದುರಾಸೆಯ ಪ್ರತಿಫಲ ಬೇರೆಯೇ ಪಾಠ ಕಲಿಸುತ್ತದೆ. ಅವರು ಹರಿತವಾದ ಕತ್ತಿಯಿಂದ ಬಾತುಕೋಳಿಯನ್ನು ಕತ್ತರಿಸಿದರು. ಆದರೆ ಅದೊಂದು ದೊಡ್ಡ ತಪ್ಪಾಗಿತ್ತು. ಅವರಿಗೆ ಬಾತುಕೋಳಿಯ ಹೊಟ್ಟೆನಲ್ಲಿ ಒಂದು ಮೊಟ್ಟೆ ಸಹ ಕಾಣಿಸಲಿಲ್ಲ. ಮತ್ತೆ ಮುಂದಿದೂ ಕೂಡ ಅವರಿಗೆ ಬಂಗಾರದ ಮೊಟ್ಟೆ ದೊರಕುವುದಿಲ್ಲ. ಬಡಪಾಯಿ ಬಾತುಕೋಳಿಯ ಪ್ರಾಣ ಹೋಯಿತು. ಹಾಗೂ ರೈತ ತನ್ನ ಸಂಪತ್ತನ್ನು ಗಳಿಸುವ ದಾರಿಯನ್ನು ಕಳೆದುಕೊಂಡ. ಅದಕ್ಕೆ ಹಿರಿಯರು ಹೇಳ್ತಾರೆ, ದುರಾಸೆಯೇ ದುಃಖಕ್ಕೆ ಮೂಲ, ದುರಾಸೆ ಒಂದು ಶಾಪ. ಮಾಂತ್ರಿಕ ಬೇಸೋ ಕಲ್ಲು. ಒಂದಾನೊಂದು ಕಾಲದಲ್ಲಿ ನೌರ್ ಎಂಬ ಸೇವಕಿ ಈಜಿಪ್ಟಲ್ಲಿ ಇದ್ದಳು. ಅವನೂಬಸ್ ಎಂಬ ದುರಾಸೆ ವ್ಯಕ್ತಿಯತ್ರ ಕೆಲಸ ಮಾಡುತ್ತಿದ್ದಳು. ಅವನು ನೆರಳಲ್ಲಿ ಕೂತಿದ್ದಾಗ ಅವಳು ಮತ್ತೆ ಅವನ ಸೋದರ ಮಗಳು ವನದಲ್ಲಿ ಕೆಲಸ ಮಾಡಿದ್ರು. ನೌರ್ ಹಣ್ಣು ಮತ್ತು ತರಕಾರಿಗಳನ್ನು ತರಿಸಿದಳು. ರೇ ಮತ್ತು ಸೀತ್ ಕೆಲೆಗಳನ್ನು ಕತ್ತರಿಸಿದರು. ಪ್ರತಿದಿನ ಅವರು ಕೂಡೆಯಲ್ಲಿ ಊಟವನ್ನು ತರುತ್ತಾರೆ. ಆ ಅವನೂಬಸ್ ಆ ಕೂಡೆಯನ್ನು ಎಡಕ್ಕೆ ಹಾಕುತ್ತಾನೆ. ತಪ್ಪೇನಿಲ್ಲ. ಆದ್ರೆ ನೌರ್ ಸಂದಾಯವನ್ನು ಕೇಳಿದಾಗ ಅವನು ಕೂಗುತ್ತಾನೆ, ನಾಳೆ ಬಾ. ನೌರ್ ಹತ್ರ ಹಣವಿಲ್ಲ. ಹಣವಿಲ್ಲದ ಕಾರಣ ಸೋದರ ಮಗನಿಗೆ ಊಟವಿಲ್ಲ. ಒಂದು ದಿವಸ ಅವಳು ಅಲಮಾರಿ ಹತ್ರ ಹೋದಳು. ಅಲಮಾರಿಯಲ್ಲಿ ಏನೂ ಇಲ್ಲ. ನಾನು ಯಜಮಾನರ ಹತ್ರ ಸ್ವಲ್ಪ ಊಟವನ್ನು ಕೇಳುತ್ತೇನೆ. ನೌರ್ ನೇರಾಗಿ ಅವಳ ಯಜಮಾನರ ಮನೆಗೆ ಹೋದ. ಸೇವಕರ ಬದಲೇ ಅವನೇ ಆಚೆ ಬಂದ. ನಾಳೆ ಬಾ, ನನಗೆ ತುಂಬಾ ಕೆಲಸ ಇದೆ. ನೌರ್ ಊಟದ ಕೋಣೆಯನ್ನು ನೋಡಿದ. ಅಲ್ಲಿ ರುಚಿಕರ ಆಹಾರವನ್ನು ನೋಡಿ ಅವಳಿಗೆ ಇನ್ನೂ ಹಸಿವಾಯಿತು. ನನಗೆ ಸ್ವಲ್ಪ ಊಟ ಬೇಕು, ನನ್ನ ಸೋದರ ಮಕ್ಕಳು ತುಂಬಾ ಹಸಿವಾಗಿದ್ದಾರೆ. ಊಟ ನನಗೆ ಇಲ್ಲ. ಅವನು ಸುಳ್ಳು ಹೇಳಿದ. ಇಲ್ಲ ಅಂದ್ರೆ ಹೋಗು. ಪಾಪ ನೂರ್, ಅವಳಿಗೂ ಊಟವಿಲ್ಲದೆ ಸೋದರ ಮಗನಿಗೂ ಊಟವಿಲ್ಲದೆ ಅಲ್ಲಿಂದ ಹೋದಳು. ಅವಳು ಮನೆಗೆ ಹಿಂತಿರುಗಿದಳು. ಒಂದು ಕೊಗೆಯನ್ನು ದಾಟಿದಳು. ಆ ಕೊಗೆಯಿಂದ ವಿಚಿತ್ರವಾಗಿ ಶಬ್ದ ಕೇಳುತ್ತಾ ಇತ್ತು. ಅದು ಅದರ ಒಳಗಿಂದ ಬರ್ತಾ ಇತ್ತು. ಅದು ಏನಾಗಿರ್ಬೋದು? ಯಾರೋ ನೋವಿನಲ್ಲಂಗಿದ್ದಂಗೆ ಕೇಳಿಸ್ತಾ ಇದೆ. ಅದೊಂದು ಸರೀಸೃಪ ಕಲ್ಲಿನ ಕೆಳಗೆ ನೋವಿಂದ ಕೂಗುತ್ತಿತ್ತು. ನೋರ್ಗೆ ಮುಂದೆ ಗಾಬರವಾಯಿತು. ಆಮೇಲೆ ಅದು ನೋವಿಂದ ಕೂಗುವುದನ್ನು ಕೇಳಿ ಅವಳಿಗೆ ಪಾಪವನ್ನಿತು. ಈಗ ಅವಳಿಗೆ ಭಯವಿಲ್ಲ. ಆ ಸರೀಸೃಪ ಹತ್ರ ಹೋಗಿ ಏನು ಅಂತ ಕೇಳಿದಳು.
ನಾನು ನಿನಗೆ ಹೆಂಗೆ ಸಹಾಯ ಮಾಡಲಿ? ಈ ಕಲ್ಲು ನನಗೆ ತುಂಬಾ ಭಾರಿಯಾಗಿದೆ. ಆ ಸರೀಸೃಪ ಒಂದು ಕೋಣೆಯನ್ನು ತೋರಿಸಿತ್ತು. ಅಲ್ಲಿ ಒಂದು ಸುಂದರವಾದ ಸಂಪತ್ತುಗಳು ಇತ್ತು. ಆ ಚಿನ್ನದ ಮೀಸುಗಲ್ಲನ್ನು ನನ್ನ ಹತ್ರ ತನ್ನಿ. ಅವಳು ಆ ರುಬ್ಬುವ ಕಲ್ಲನ್ನು ಕೊಟ್ಟಿದ. ಇಲ್ಲಿ ನೋಡಿ ಮತ್ತೆ ಕೇಳಿ. ಅವನು ಆ ಹಿಡಿಯನ್ನು ತಿರುಗುತ್ತಿದ್ದ. ತಿರುಗುತ್ತಿದ್ದಂತೆ ಹೇಳಿದ, ಚಿನ್ನದ ಮೀಸುಗಲ್ಲಿ ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಆ ಮಾಂತ್ರಿಕ ಶಬ್ದ ಹೇಳಿದಂತೆ ಒಂದು ಸಲಕ್ಕೆ ಅವನ ಹಿಂದೆ ನಿಂತು. ಅದು ತಾನೇ ಅಗೆಯಕ್ಕೆ ಆರಂಭಿಸಿತ್ತು. ಆ ಭಾರಿ ಕಲ್ಲನ್ನು ಎತ್ತಿತ್ತು. ಮತ್ತೊಂದು ಸೆಳೆಯು ಬಂತು. ಅದು ಅಗೆಯಲು ಆರಂಭಿಸಿತು. ಮತ್ತೊಂದು ಸಲಿಕೆ ಬಂತು. ಮತ್ತೊಂದು, ಇನ್ನೊಂದು. ಸ್ವಲ್ಪ ತಾದ ಮೇಲೆ ಎಲ್ಲ ಸಲಿಕೆಯು ತನ್ನ ಕೆಲಸವನ್ನು ಮುಗಿಸಿತ್ತು. ಆ ಸರಿಸರ್ಪ ಹೇಳಿತು, ಚಿನ್ನದ ಮೀಸುಗಲ್ಲಿ ನಿಲ್ಲಿಸು. ಆ ರುಬ್ಬೋ ಕಲ್ಲು ಸಲಿಸಕ್ಕೆ ನಿಲ್ಲಿತು. ಮತ್ತೊಮ್ಮೆ ಆ ಸರಿಸ್ಪರ ಸ್ವತಂತ್ರವಾಯಿತು. ನೀನು ನನಗೆ ಸಹಾಯ ಮಾಡಿದೀಯಾ? ತಗೋ ಈ ಮಾಯದ ಮೀಸೆಗಲ್ಲನ್ನು. ಈ ಮಾತುಗಳನ್ನು ಹೇಳು. ನಿನಗೆ ಏನು ಬೇಕೋ ಅದು ಕೊಡುತ್ತದೆ. ಓ, ಧನ್ಯವಾದಗಳು. ಆ ಸರಿಸ್ಪರ ನೌರ್ಗೆ ಬೀಳ್ಕೊಡುಗೆಯನ್ನು ಕೊಟ್ಟಿತ್ತು. ಈ ಮಾತುಗಳನ್ನು ಬರೆದರೆ ಮಾಯೆಗಲ್ಲು ನಿಲ್ಲುವುದಿಲ್ಲ. ಪ್ರತಿ ಸತಿ ಅದೇ ಮಾತುಗಳನ್ನು ಹೇಳಬೇಕು. ನಾನು ಅದನ್ನು ಮರೆಯಲ್ಲ. ಅವಳು ಆ ಮಾಂತ್ರಿಕ ರುಬ್ಬೋ ಕಲ್ಲನ್ನು ತನ್ನ ಸೋದರ ಮಗನಿಗೆ ತೋರಿಸಲು ಓಡಿ ಬಂದಳು. ಆದರೆ ಅವರು ಅದನ್ನು ನೋಡಿ ಸಂತೋಷಪಟ್ಟಿಲ್ಲ. ನಮ್ಮ ಊಟ ಇಲ್ಲಿ ಚಿಕ್ಕಮ್ಮ ನೌರ್, ಕೇಳಿ, ನಮಗೆ ಊಟ ಸಿಗುತ್ತೆ. ನೌರ್ ಇಡಿಯನ್ನು ತಿರುಗಿಸಲು ಆರಂಭಿಸಿದಳು. ಚಿನ್ನದ ರುಪ್ಪು ಕಲ್ಲು ನನಗೆ ಸಹಾಯ ಮಾಡು. ನನಗೆ ಏನು ಬೇಕು ಅಂತ ನಿನಗೆ ಗೊತ್ತಿದೆ. ತಕ್ಷಣವೇ ಮೇಜೆಯ ಮೇಲೆ ತರುಕಿ, ಹ್ಯಾಮ್, ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್, ಹಣ್ಣುಗಳು ಮತ್ತೆ ಚೀಸ್, ಹಾಲು ಮತ್ತೆ ಬ್ರೆಡ್ ಅಲ್ಲಿ ತುಂಬಿತು. ಮತ್ತೆ ನೌರ್ ಹೇಳಿದಳು, ಚಿನ್ನದ ರುಪ್ಪು ಕಲ್ಲು ನಿಲ್ಲಿಸು ಮತ್ತು ತಡಿ. ಆ ಮಾಂತ್ರಿಕ ಕಲ್ಲು ರುಬ್ಬೋದನ್ನು ನಿಲ್ಲಿತು. ಮತ್ತೆ ರಾ ಹೇಳಿದ, ಓ ಚಿಕ್ಕಮ್ಮ, ಹೊಸ ಬಟ್ಟೆಯನ್ನು ಕೇಳೋಣ. ಈಗ ನೌರ್ ಆ ಮಾಂತ್ರಿಕ ಶಬ್ದವನ್ನು ಹೇಳಿದ. ತಕ್ಷಣವೇ ಅವರು ಹೊಸ ಬಟ್ಟೆಗಳಿಂದ ತಯಾರಾದರು. ಮತ್ತೆ ಸೆತ್ ಹೇಳಿದಳು, ಹೊಸ ಮಂಜನ್ನು ಕೇಳಬಹುದು. ಮತ್ತೊಮ್ಮೆ ನೌರ್ ಆ ಹಿಡಿಯನ್ನು ತಿರುಗಿಸಿ ಆ ಮಾಂತ್ರಿಕ ಶಬ್ದವನ್ನು ಹೇಳಿದಾಗ ಆ ರುಬ್ಬೋ ಕಲ್ಲು ಅವರಿಗೆ ಒಂದು ಸುಂದರವಾದ ಮೇಜೆಯನ್ನು ಕೊಟ್ಟಿತ್ತು. ಇಬ್ಬರು ಕೂಗಿದರು, ನಾವು ಶ್ರೀಮಂತರು. ಅವರು ಆ ಹೊಸ ಮಂಜಿನ ಮೇಲೆ ಕುಣಿತಾ ಇದ್ದರು. ನೆನಪಿಟ್ಕು, ಈ ಮಾಯದ ಶಬ್ದವನ್ನು ಯಾರಿಗೂ ಹೇಳಬೇಡ. ಮಾರನೇ ದಿನ ನೌರ್ ಮತ್ತೆ ಸೋದರ ಮಕ್ಕಳು ಅನೂಬಸಿನ ವನಕ್ಕೆ ಕೆಲಸಕ್ಕೆ ಹೋಗಲಿಲ್ಲ. ನೌರ್ ಮನೆಯಲ್ಲೇ ಕೆಲವು ಹೂಗಳನ್ನು ನೆಡೆಸಿದ್ದಳು. ಸೆತ್ ಮತ್ತೆ ರಾ ಮೀನನ್ನು ಹಿಡಿಯಲು ಹೋದರು. ಅನೂಬಸ್ ನೌರ್ ಮತ್ತೆ ಅವಳ ಸೋದರ ಮಗಳು ಕೆಲಸಕ್ಕೆ ಅವತ್ತು ಏನಕ್ಕೆ ಬಂದಿಲ್ಲ ಅಂತ ನೋಡಕ್ಕೆ ಮನೆಗೆ ಬಂದನು. ಅಲ್ಲಿ ತನ್ನ ವಸ್ತುಗಳನ್ನು ನೋಡಿ ಆಶ್ಚರ್ಯಪಟ್ಟ. ಮತ್ತೆ ಆಶ್ಚರ್ಯದಲ್ಲಿ ಕೂಗಿದ, ಇದೆಲ್ಲ ಎಲ್ಲಿ ಸಿಕ್ತು? ಇದೆಲ್ಲ ನಿನ್ನದ? ಅದು ರಹಸ್ಯ, ನಾನು ನಿನಗೆ ಹೇಳಲ್ಲ. ನೀನು ನನಗೆ ಹೇಳದಿದ್ದರೆ ನಾನು ಮಹಾರಾಜರ ಬಳಿ ಹೋಗುತ್ತೇನೆ. ಕಳ್ಳತನಕ್ಕಾಗಿ ನಿನ್ನನ್ನು ಸೆರೆಯಲಾಕುತ್ತಾರೆ. ನೌರ್ ಆ ರುಪ್ಪು ಕಲ್ಲನ್ನು ಅವನಿಗೆ ತೋರಿಸಿದ. ನಾನು ಕಳ್ಳತನ ಮಾಡಿಲ್ಲ. ಈ ರುಪ್ಪು ಕಲ್ಲು ನನಗೆ ಏನು ಬೇಕಾದರೂ ಕೊಡುತ್ತೆ. ಆ ಯಜಮಾನ ಅನುಬಸ್ ಅವಳಿಂದ ಅದನ್ನು ಕಿತ್ತುಕೊಂಡ. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಅವನೇ ಮನೆಗೆ ಓಡಿ ಆ ಕಲ್ಲನ್ನು ಕೆಳಗಿಟ್ಟು ಹಿಡಿಯನ್ನು ತಿರುಗುತ್ತಾ ಹೇಳಿದ, ದಯವಿಟ್ಟು ನನಗೆ ಚಿನ್ನ ಕೊಡು. ಏನೂ ಆಗಿಲ್ಲ. ಮತ್ತೆ ಕೋಪದಿಂದ ಹೇಳಿದ, ನನಗೆ ಚಿನ್ನ ಬೇಕು. ಮತ್ತೊಮ್ಮೆ ಏನೂ ಆಗಿಲ್ಲ. ಮತ್ತೆ ಅವನು ಹೇಳಿದ, ನನಗೆ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳುತ್ತೇನೆ.
ನೌರನ ಸೋದರ ಮಕ್ಕಳೊಂದಿಗೆ ಓಡಿದ. ನೌರ್ ಮತ್ತು ಅವಳ ಸೋದರನ ಮಕ್ಕಳು ಅನೂಪಸಿನ ಮನೆಗೆ ಕೆಲಸಕ್ಕೆ ಹೋಗಲಿಲ್ಲ. ನೌರ್ ಅವ ಸ್ವಂತ ವನದಲ್ಲಿ ನಡೆಯುತ್ತಿದ್ದಳು. ಸೆತ್ ಮತ್ತೆ ರಾ ಯಾವಾಗಲೂ ಮೀನನ್ನು ಹಿಡಿಯುತ್ತಿದ್ದರು. ಆ ಮಾಂತ್ರಿಕ ಕಲ್ಲು ಅವರು ಸಂತೋಷದಿಂದ ಬಾಲಕ್ಕೆ ಎಲ್ಲವನ್ನು ಕೊಟ್ಟಿತ್ತು. ಅನೂಪಸ್ ಸೆತ್ ಮತ್ತೆ ರಾ ಮೀನನ್ನು ಹಿಡಿಯದನ್ನು ನೋಡಿದಾನೆ. ಗೆಳೆಯರೇ, ನಿಮ್ಮತ್ರ ಒಂದು ಮಾಯದ ಮೀಸೆಗಲ್ಲು ಇದೆ ಅಂದ್ರು, ಅದು ಹೆಂಗೆ ಕೆಲಸ ಮಾಡುತ್ತೆ ಹೇಳಿ, ನಾನು ಅದನ್ನು ನೋಡಬಹುದಾ? ಅದು ತುಂಬಾ ಸುಲಭ, ಇದನ್ನು ಹೇಳು. ಚಿನ್ನದ ಮೀಸಲುಗಳೇ, ದಯವಿಟ್ಟು ನನಗೆ ಸಹಾಯ ಮಾಡು. ನಿನಗೆ ಗೊತ್ತು ನನಗೆ ಏನು ಬೇಕಂತ. ಸತ್ ಅವನ ತಮ್ಮನನ್ನು ಇರಿಗಿ ಮೆಲ್ಲನೆ ಹೇಳಿದ. ಅದು ರಹಸ್ಯ. ಮತ್ತೆ ರಾ ಏನು ಹೇಳಿಲ್ಲ. ಓ ಹೌದಾ. ಈಗ ಆ ಕಲ್ಲು ಹೇಗೆ ಕೆಲಸ ಮಾಡುವುದನ್ನು ತಿಳಿದಿದ್ದ ಅವನು ತನ್ನ ದೋಣಿಯಲ್ಲಿ ಹಲ್ಲಿಯಿಂದ ದೂರ ತನ್ನ ಮಾಂತ್ರಿಕ ಕಲ್ಲನ್ನು ತಗೊಂಡು ಹೋದ. ಇದನ್ನು ಪ್ರಯತ್ನ ಮಾಡಲು ತಡೆಯಕ್ಕಾಗದೆ ಅವನು ಆ ಇಡಿಯನ್ನು ಕಡಲಿನ ಮೇಲೆ ತಿರುಗಲು ಆರಂಭಿಸಿದ. ಮೊದಲು ಪರೀಕ್ಷೆ ಮಾಡಿ ನೋಡೋಣ, ಸ್ವಲ್ಪ ಉಪ್ಪು ಕೊಡುತ್ತದ ಅಂತ ಕೇಳಿ ನೋಡ್ತೀನಿ, ಅವನ ದುರಾಸೆ ಧ್ವನಿಯಲ್ಲಿ ಹೇಳಿದ. ಚಿನ್ನದ ಮೀಸೆ ಕಲ್ಲೇ, ದಯವಿಟ್ಟು ನನಗೆ ಸಹಾಯ ಮಾಡು. ನಿನಗೊತ್ತು ನನಗೆ ಏನು ಬೇಕಂತ. ಕೂಡಲೇ ಆ ಕಲ್ಲು ಉಪ್ಪನ್ನು ಕೊಡಲು ಆರಂಭಿಸಿತು, ಮತ್ತೆ ಕೊಟ್ಟಿತ್ತು. ಇವಾಗ ಅವನ ದೋಣಿಯ ತುಂಬಾ ಭಾರಿಯಾಗಿ ಉಪ್ಪು ತುಂಬಿತ್ತು. ಇದನ್ನು ನೋಡಿದ ಅವನು ಕೂಗಿದ. ನಿಲ್ಲಿಸು ನಿಲ್ಲಿಸು ಮೀಸುಗಳೇ, ದಯವಿಟ್ಟು ನಿಲ್ಲಿಸು. ಆದರೆ ಅವನಿಗೆ ಮಾಯದ ಶಬ್ದ ಗೊತ್ತಿಲ್ಲ, ಆ ಕಲ್ಲು ರುಬ್ಬದನ್ನು ನಿಲ್ಲಲೇ ಇಲ್ಲ. ಕೂಡಲೇ ಆ ದೋಣಿ ಉಪ್ಪಿನ ಭಾರದಿಂದ ಮುಳುಗಲು ಆರಂಭಿಸಿತ್ತು. ತಕ್ಷಣವೇ ಆ ದೋಣಿ ಮತ್ತೆ ಅನೂಪಸ್ ನೀರಲ್ಲಿ ಮುಳುಗಿದರು. ನಿಮಗ್ ಗೊತ್ತಾ ಮಕ್ಕಳೇ, ಆ ಮಾಂತ್ರಿಕ ಕಲ್ಲು ಈವಾಗಲೂ ರುಬ್ಬೋದನ್ನು ನಿಲ್ಲಿಸಲೇ ಇಲ್ಲ. ಆದ್ದರಿಂದ ಆ ಕಡಲಿನ ನೀರು ಈವಾಗಲೂ ಉಪ್ಪಾಗೇ ಇದೆ. ಅಂತ್ಯ. ಗುಲಾಬಿ ರಾಜ್ಕುಮಾರಿ ಮತ್ತು ಚಿನ್ನದ ಹಕ್ಕಿ. ತುಂಬಾ ವರ್ಷಗಳ ಹಿಂದೆ ಒಂದು ದೂರದ ರಾಜ್ಯದಲ್ಲಿ ಒಬ್ಬ ಸುಂದರವಾದ ರಾಜ್ಕುಮಾರಿ ಇದ್ದಳು. ಅವಳ ದೊಡ್ಡ ಕೆಂಪು ಕೂದಲು ಮತ್ತು ಗುಲಾಬಿಯ ಮೇಲೆ ಇದ್ದ ಪ್ರೀತಿಗಾಗಿ ಅವಳನ್ನು ಗುಲಾಬಿ ರಾಜ್ಕುಮಾರಿ ಅಂತ ಕರೆದರು. ದಿನವೂ ಮುಸ್ಸಂಜೆಯಲ್ಲಿ ರಾಜ್ಕುಮಾರಿ ಮಾಡಿಯ ಮೇಲೆ ಕುಳಿತು ಚಪ್ಪಾಳೆಯನ್ನು ತಟ್ಟಿದಾಗ ಎಲ್ಲಿಂದೋ ಒಂದು ಚಿನ್ನದ ಹಕ್ಕಿ ಹಾರಿ ಬಂದು ಅವಳ ಭುಜೆಯ ಮೇಲೆ ಕುಳಿತಿತ್ತು. ಮತ್ತೆ ಆಶ್ಚರ್ಯವಾಗಿ ಆ ರಾಜ್ಕುಮಾರಿಯ ಕೂದಲು ಕೆಂಪು ಬಣ್ಣದಲ್ಲಿ ಪ್ರಕಾಶವಾಗಿ ಹೊಳೆಯುತ್ತಿತ್ತು. ಆ ಹಕ್ಕಿಯು ಹಾಡಲು ಶುರು ಮಾಡಿದ್ದಾಗ ರಾಜ್ಕುಮಾರಿ ಕೂಡ ಆ ಹಕ್ಕಿಯ ಜೊತೆ ಹಾಡುತ್ತಿದ್ದಳು. ಮತ್ತೆ ಆ ರಾಜ್ಯದಲ್ಲಿ ಎಲ್ಲರೂ ಸಿಹಿ ಕನಸುಗಳಿಂದ ಮುಂಜಾನೆಯವರೆಗೂ ಮಲಗುತ್ತಿದ್ದರು. ಹಲವಾರು ವರ್ಷಕ್ಕೆ ಇದು ಮುಂದುವರಿಯುತ್ತಿತ್ತು. ಹಕ್ಕಿಯು ಮತ್ತೆ ರಾಜ್ಕುಮಾರಿ ಮುಸ್ಸಂಜೆಯಿಂದ ಮುಂಜಾನೆಯವರೆಗೂ ಲಾಲಿಯನ್ನು ಹಾಡುತ್ತಿದ್ದರು. ಆದ್ದರಿಂದ ರಾಜ್ಯದಲ್ಲಿ ಎಲ್ಲರೂ ಸಿಹಿ ಕನಸಿನಿಂದ ಮಲಗುತ್ತಿದ್ದರು. ಒಂದು ದಿವಸ ಒಂದು ಭಯಾನಕ ಘಟನೆ ನಡೆಯಿತು. ಒಬ್ಬ ದುಷ್ಟ ಮಾಟಗಾತಿ ರಾಜ್ಕುಮಾರಿಯ ಬಗ್ಗೆ ತಿಳಿದು ಅವಳಿಗೆ ಶಾಪ ಕೊಟ್ಟಳು. ಪ್ರಕಾಶವಾಗಿ ಹೊಳೆಯುತ್ತಿರುವ ನಿನ್ನ ಕೂದಲು ಈಗಲೇ ಮಂದವಾಗಲಿ. ತಕ್ಷಣವೇ ರಾಜ್ಕುಮಾರಿಯ ಕೂದಲು ತಾರು ಹಾಗೆ ಕಪ್ಪು ಬಣ್ಣದಲ್ಲಿ ತಿರುಗಿತು. ರಾಜ್ಕುಮಾರಿಗೆ ಏನು ನಡೆದಿದೆ ಅಂತ ತಿಳಿದಿಲ್ಲ. ಪ್ರತಿದಿನವಾಗಿ ಮಾಡಿಯ ಮೇಲೆ ಹೋಗಿ ಚಪ್ಪಾಳೆಯನ್ನು ತಟ್ಟಿದಳು. ಈ ಸತಿ ಆ ಹಕ್ಕಿಯು ಬಂದಾಗ ಅವಳ ಕೂದಲು ಕೆಂಪು ಬಣ್ಣದ ಬದಲಾಗಿ ಕಪ್ಪು ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಹಕ್ಕಿಯು ಹಾಡಲು ಪ್ರಾರಂಭಿಸಿತ್ತು. ಮತ್ತೆ ರಾಜ್ಕುಮಾರಿ ಅವಳ ಲಾಲಿಯನ್ನು ಹಾಡಿದಳು. ರಾಜ್ಯವು ಮಲಗಿದ್ದಾಗ ಈ ಸತಿ ಅವರಿಗೆ ಕೆಟ್ಟ ಕನಸು ಮತ್ತು ದುಃಖ ಕನಸು ಬರುತ್ತಿತ್ತು. ಮಾರನೇ ದಿನ ದುಃಖವಾದ ಆ ರಾಜ್ಕುಮಾರಿ ಹಕ್ಕಿಯತ್ರ ಕೇಳಿದಳು. ಹೇಳು ಚಿನ್ನದ ಹಕ್ಕಿಯೇ, ನನ್ನ ಜನರು ಈಗ ಹೇಗೆ ಮತ್ತೊಮ್ಮೆ ಸಿಹಿ ಕನಸುಗಳು ಕಾಣಬಹುದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ. ಆ ಹಕ್ಕಿಯು ಉತ್ತರ ಕೊಟ್ಟಿತ್ತು. ರಾಜ್ಕುಮಾರಿಗೆ ಇದು ವಿಚಿತ್ರವಾಗಿ ಇತ್ತು, ಆದರೂ ಹಂಗೆ ಮಾಡಿದಳು. ಯಾಕಂದರೆ ಅದು ಮಾಯವಾದ ಹಕ್ಕಿ. ಒಂದು ಬೇಸನಲ್ಲಿ ನೀರನ್ನು ಹಿಡಿದು ಅದರಲ್ಲಿ ಗುಲಾಬಿ ದಳೆಗಳನ್ನು ಹಾಕಿ ಅವಳ ಕೂದಲನ್ನು ಅದರೊಳಗೆ ಮುಳುಗಿದಳು. ತಕ್ಷಣವೇ ಕೂದಲು ಕೆಂಪು ಬಣ್ಣಕ್ಕೆ ತಿರುಗಿತು.
ಅದೇ ಸಂಜೆ ಆ ಹಕ್ಕಿಯು ಹಾಡುತ್ತಿದ್ದಾಗ ಅವಳ ಕೂದಲು ಕೆಂಪು ಬಣ್ಣಗಳಾಗಿ ಆಕಾಶವನ್ನು ಹೊಳೆಯುತ್ತಿತ್ತು. ರಾಜ್ಕುಮಾರಿ ಲಾಲಿಯನ್ನು ಹಾಡಿದಾಗ ಎಲ್ಲರೂ ಮಲಗಿದ್ದರು. ಮತ್ತೊಮ್ಮೆ ಸಿಹಿ ಕನಸು ಮುಂಜಾನೆಯವರೆಗೂ ಕಾಣುತ್ತಿದ್ದರು. ಆ ದುಷ್ಟ ಮಾಟಗಾತಿ ಅವಳ ಶಾಪ ಮುರಿದರಿಂದ ಕೋಪಗೊಂಡಳು. ಆದ್ದರಿಂದ ಮತ್ತೊಮ್ಮೆ ಶಾಪವನ್ನು ಹಾಕಲು ನಿರ್ದೇಶಿಸಿದಳು. ಪ್ರಕಾಶವಾಗಿ ಹೊಳೆಯುತ್ತಿರುವ ನಿನ್ನ ಕೂದಲು ಹೀಗಲೇ ಮಂದವಾಗಲಿ. ಮತ್ತೊಮ್ಮೆ ರಾಜ್ಕುಮಾರಿಯ ಕೂದಲು ತಾರಿನಂತೆ ಕಪ್ಪುಗಾಯಿತು. ಈ ಸತಿ ಆ ಮಾಟಗಾತಿ ಅವಳ ಪೂರಕೆಯಲ್ಲಿ ಹಾರಿಹೋದಳು. ಮತ್ತೆ ರಾಜ್ಯದಲ್ಲಿ ಇರುವ ಇಡೀ ಗುಲಾಬಿಗಳನ್ನು ಕಿತ್ಕೊಂಡು ಹೋದಳು. ಇವಾಗ ಏನ್ ಮಾಡ್ತೀಯಾ ಅಂತ ನಾನು ನೋಡ್ತೀನಿ. ಕೋಪದಿಂದ ಆ ಮಾಟಗಾತಿ ಹೋದಳು. ಮತ್ತೊಮ್ಮೆ ದುಃಖವಾದ ರಾಜ್ಕುಮಾರಿ ಆ ಹಕ್ಕಿಯತ್ರ ಕೇಳಿದಳು. ಹೇಳು ಚಿನ್ನದ ಹಕ್ಕಿಯೇ, ನನ್ನ ಜನರು ಈಗ ಹೇಗೆ ಮತ್ತೊಮ್ಮೆ ಸಿಹಿ ಕನಸುಗಳು ಕಾಣಬಹುದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ, ಆ ಹಕ್ಕಿ ಉತ್ತರ ಕೊಟ್ಟಿತ್ತು. ಆದರೆ ನಾನು ಗುಲಾಬಿ ಎಲ್ಲಿ ಹುಡುಕೋದು? ಕಪ್ಪು ಕೂದಲು ಗುಲಾಬಿಯ ನೀರಿನಲ್ಲಿ ಅಂತ ಹೇಳಿ ಆ ಹಕ್ಕಿ ಹಾರಿಹೋಯಿತು. ಆ ರಾಜ್ಕುಮಾರಿಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ದುಃಖದಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಮತ್ತೆ ಒಂದು ಹನಿಯು ಮಾಡಿಯಿಂದ ಕೆಳಗೆ ನೆಲದ ಮೇಲೆ ಬಿತ್ತು. ಅದೇ ಸಮಯದಲ್ಲಿ ಒಂದು ಸುಂದರವಾದ ರಾಜ್ಕುಮಾರ ಅಲ್ಲೇ ಕೆಳಗೆ ನಿಂತಿದ್ದ. ಅವನು ಒಂದು ಡಬ್ಬಿಯನ್ನು ತೆಗೆದು ಅದರೊಳಗೆ ಒಂದು ಕೆಂಪು ಬಣ್ಣದ ಕೂದಲನ್ನು ಆಚೆ ತೆಗೆದಿದ್ದ. ಆ ಕೆಂಪು ಕೂದಲನ್ನು ಆ ಹನಿಯ ಕೆಳಗೆ ಇಟ್ಟು ಬಗ್ಗಿದನು. ತಕ್ಷಣವೇ ಒಂದು ಆಶ್ಚರ್ಯ ನಡೆಯಿತು. ಆ ಕೆಂಪು ಬಣ್ಣದ ಕೂದಲು ಕೆಂಪು ಬಣ್ಣದ ಗುಲಾಬಿಯಾಗಿ ತಿರುಗಿತು. ಆ ರಾಜ್ಕುಮಾರ ಆ ಹೂವನ್ನು ತೆಗೆದು ಆ ರಾಜ್ಕುಮಾರಿ ಹತ್ರ ಹೋದನು. ಗುಲಾಬಿಯನ್ನು ನೋಡಿದ ಆ ರಾಜ್ಕುಮಾರಿ ಕಣ್ಣ ನೀರನ್ನು ಒರೆಸಿ ಆ ಗುಲಾಬಿ ತಲೆಗಳನ್ನು ಬೇಸನಿನ ನೀರಲ್ಲೂ ಹಾಕಲು ಹೋಗಿದ್ದಳು. ಕೂದಲನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಶಾಪ ಮುರಿಯಿತು. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಮತ್ತೆ ರಾಜ ರಾಜ್ಕುಮಾರನ ಹತ್ರ ಕೇಳಿದರು. ಯುವಕನೇ, ಎಲ್ಲಿ ಸಿಕ್ತು ನಿನಗೆ ಆ ಕೆಂಪು ಕೂದಲು? ಯುವರಾಣಿ ಮತ್ತು ನಾನು ಮಕ್ಕಳಾಗಿದ್ದಾಗ ನನ್ನ ವಿಶ್ವಾಸವನ್ನು ತೋರಿಸಲು ಅವಳ ತಲೆಯಿಂದ ಒಂದು ಕೂದಲನ್ನು ತಗೊಂಡೆ. ಅವಳು ಅದನ್ನೇ ಮಾಡಿದಳು, ನನ್ನ ತಲೆಯಿಂದ ಒಂದು ಕೂದಲನ್ನು ತೆಗೆದುಕೊಂಡಳು. ಅದು ನಿಜಾನೇ ತಂದೆ, ರಾಜ್ಕುಮಾರಿ ಒಪ್ಪಿಕೊಂಡಳು. ಒಂದು ಚಿಕ್ಕ ಡಬ್ಬಿಯನ್ನು ತಂದು ಅದರೊಳಗೆ ರಾಜ್ಕುಮಾರನ ಕೂದಲನ್ನು ತೆಗೆದು ತೋರಿಸಿದಳು. ಇದನ್ನು ಕೇಳಿದ ಜನರು ಸಂತೋಷಪಟ್ಟರು. ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ಮದುವೆ ಮಾಡಬೇಕಂತ ನಿರ್ದೇಶಿಸಿದರು. ಆ ಕ್ಷಣದಲ್ಲಿ ಆ ರಾಜ್ಕುಮಾರ ಆ ರಾಜ್ಕುಮಾರಿಯನ್ನು ಮದುವೆ ಮಾಡಲು ಕೇಳಿದನು. ಆ ಮಾಟಗಾತಿ ಪಾಠವನ್ನು ಕಲಿದಳು. ಅವಳ ಶಾಪ ಮುರಿದು ಒಂದು ದುಷ್ಟ ಕಾರ್ಯ ಒಂದು ಒಳ್ಳೆಯ ವಿಷಯಕ್ಕೆ ನೀಡಿತು ಅಂತ. ಅವಳ ಕೆಟ್ಟ ಹೃದಯ ಉಬ್ಬಿಕೊಂಡು ಸಾವಿರ ತುಂಡುಗಳಾಗಿ ನೆಲದ ಮೇಲೆ ಬಿತ್ತು. ಆ ರಾಜ್ಕುಮಾರಿಯ ಕಣ್ಣೀರಿಂದ ಬಂದ ಆ ಗುಲಾಬಿ ಹೂಗಳು ರಾಜ್ಯದ ಇಡೀ ಕೋಣೆ ಕೋಣೆಗೂ ಅರಳಿತು. ಮತ್ತೊಮ್ಮೆ ಇಡೀ ರಾಜ್ಯವು ಗುಲಾಬಿ ಹೂಗಳಿಂದ ತುಂಬಿತು. ಆದ್ದರಿಂದ ಗುಲಾಬಿ ಹೂಗಳು ರಾಜ್ಕುಮಾರಿಯ ಕೂದಲು ಹಾಗೆ ಕೆಂಪು ಬಣ್ಣದಲ್ಲಿ ಕಾಣುತ್ತಿದೆ. ದಿನ ರಾತ್ರಿ ರಾಜ್ಕುಮಾರ ಮತ್ತು ರಾಜ್ಕುಮಾರಿ ಇಬ್ಬರು ಆ ಹಕ್ಕಿಯ ಜೊತೆ ಸೇರಿ ಸಿಹಿ ಲಾಲಿಯನ್ನು ರಾಜ್ಯಕ್ಕೆ ಹಾಡುತ್ತಿದ್ದರು. ಇದರಿಂದ ಇಡೀ ರಾಜ್ಯವು ಮುಂಜಾನೆಯವರೆಗೂ ಸಿಹಿ ಕನಸುಗಳಿಂದ ಮಲಗುತ್ತಿದ್ದರು. ಅಂತ್ಯ.